ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ ಅಕಾಡೆಮಿ. ಕ್ರ್ಯಾಕ್ ಕರ್ನಾಟಕ ಪಿಎಸ್ಸಿ ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಬಗ್ಗೆ ಹೇಳ್ಬೇಕಂತ ಅಂದ್ರೆ, ನನ್ನ ಹೆಸರು ರಾಘವ್ ಸಿಂಹ ಅಂತ. ನಾನು ಎಜುಕೇಟರ್ ಆಗಿ ಸುಮಾರು ಒಂದು 2017 ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಒಂದು ಕ್ವಾಲಿಫಿಕೇಶನ್ MBA ಆಗಿರುತ್ತೆ. ನಾನು ಯಾವ ಯಾವ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ರೆ, UPSC ಪ್ರಿಲಿಮ್ಸ್ ನ 2 ಬಾರಿ, ಅದೇ ರೀತಿ FDA ಇರ್ಬೋದು, SDA, ಫಾರೆಸ್ಟ್ ಗಾರ್ಡ್, ಪೊಲೀಸ್ ಎಕ್ಸಾಮ್ಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ನೀವು ಅನ್ಅಕಾಡೆಮಿ ಪ್ಲಸ್ ಅಲ್ಲಿ ನನ್ನ ಕ್ಲಾಸಸ್ ಕೇಳಿ ಅದೇ ರೀತಿ 10% ಡಿಸ್ಕೌಂಟ್ ಪಡಿಬೇಕಂತ ಅಂದ್ರೆ, ನೀವು ರಾಘವ್ ಸಿಂಹ ಅಂತ ಹೇಳಿ ಒಂದು ರೆಫರಲ್ ಕೋಡ್ ಅನ್ನ ಟೈಪ್ ಮಾಡಿದ್ರೆ ನಿಮ್ಗಲ್ಲಿ 10% ಡಿಸ್ಕೌಂಟ್ ಸಿಗತ್ತೆ ಸ್ನೇಹಿತರೆ. ಅದೇ ರೀತಿ ನೀವು, ಇದು ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಆಗಿರುತ್ತೆ ಅನ್ಅಕಾಡೆಮಿ. ಇಲ್ಲಿ ನೀವು ಭಾರತದ ಟಾಪ್ ಶಿಕ್ಷಣ ತಜ್ಞರಿಂದ ಇಲ್ಲಿ ಕಲಿತಾ ಹೋಗ್ತೀರಿ. ಇಲ್ಲಿ 30 ಎಜುಕೇಟರ್ಗಳು, KAS ಇರ್ಬೋದು, FDA, PSI, SDA, PDO ಎಲ್ಲಾ ಎಕ್ಸಾಮ್ಗಳಿಗೂ ಇಲ್ಲಿ ತರಬೇತಿಯನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿ ಇದು ಕೇವಲ ಒಂದು KAS ಮಾತ್ರ ಅಲ್ಲದೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹಿತರೆ, ಯಾವ್ಯಾವ ಎಜುಕೇಟರ್ ಇಲ್ಲಿ ಕ್ಲಾಸ್ ನೀಡ್ತಾರೆ ಅಂತ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಲ್ಲ. ಅದೇ ರೀತಿ ಇಲ್ಲಿ ಕೀ ಫೀಚರ್ಸ್ ಏನಾಗಿರುತ್ತೆ ಅಂದ್ರೆ, ಅನ್ಅಕಾಡೆಮಿ ಇದು ಇಲ್ಲಿ ಸ್ಟಡಿ ಫ್ರಮ್ ಹೋಮಿನ ಒಂದು ಫೆಸಿಲಿಟಿ ಇರುತ್ತೆ. ಪರ್ ಡೇ 18 ಲೆಕ್ಕದಲ್ಲಿ ನಿಮಗೆ ಒಂದು ಚಾರ್ಜಸ್ ಬೀಳ್ತಾ ಹೋಗುತ್ತೆ. ನೀವು ಇಲ್ಲಿ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಕುತ್ಕೋಬಹುದು. ಅದೇ ರೀತಿ ಸ್ಟ್ರಕ್ಚರ್ಡ್ ಅಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಕೂಡ ಇರುತ್ತೆ, ಕೇಳ್ಬೋದು. ಇದಕ್ಕೆ EMI ಫೆಸಿಲಿಟಿ ಕೂಡ ಇರುತ್ತೆ. ಹಾಗಾಗಿ ನೀವು ಮನೇಲಿ ಕುತ್ಕೊಂಡೆ ನಿಮ್ಮ ಇಷ್ಟದ ಒಂದು ಸಬ್ಜೆಕ್ಟ್ ಗಳ ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತ ಫೆಸಿಲಿಟಿ ಅನ್ಅಕಾಡೆಮಿ ಮೇಲೆ ನಿಮಗೆ ಲಭ್ಯ ಇರುತ್ತೆ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾನು ಯಾವ ರೀತಿ ಒಂದು ಜಿಯೋಗ್ರಫಿ ಪ್ರಶ್ನೆಗಳು ನಮ್ಮ UPSC ಎಕ್ಸಾಮ್ ಇರ್ಬೋದು, KAS ಎಕ್ಸಾಮ್ ಇರ್ಬೋದು, ಅದರ ಆಧಾರದಲ್ಲಿ ಒಂದು ಸಣ್ಣ ಎಕ್ಸಾಮ್ ಆದಂತಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ, ಅಂತಹ ಪ್ರಶ್ನೆಗಳು ಯಾವ್ಯಾವುದು, ಅದು ಇಂಡಿಯನ್ ಜಿಯೋಗ್ರಫಿ ಹೋಲುವಂತಹ ಒಂದು ಪ್ರಶ್ನೆಗಳಾಗಿರುತ್ತೆ, ಅದರ ಒಂದು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನಂತೂ 100% ಗ್ಯಾರಂಟಿ ಕೊಡ್ತೀನಿ. ನೀವು ಅಷ್ಟೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಬಟನ್ ಅನ್ನ ಒತ್ತುತ್ತಾ ಹೋಗ್ರಿ. ನಿಮ್ಗೆ ಈ ಒಂದು ಟಾಪಿಕ್ ಇಷ್ಟ ಆದ ಕೂಡಲೇ ಅದು ಮಾಡ್ತಾ ಹೋಗ್ರಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಇದು ನಿಮ್ಗೆ ಸಿಲ್ಲಿ ಪ್ರಶ್ನೆ ಅನ್ಸ್ಬೋದು, ಆದ್ರೆ ಸುಮಾರಷ್ಟು ಜನ ಎಡವೋದಿಲ್ಲ ಸ್ನೇಹಿತರೆ. ಈ ಪ್ರಸ್ತುತ ಎಷ್ಟು ರಾಜ್ಯಗಳಿದೆ ಅಂದ್ರೆ, ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳಿವೆ. ಅದೇ ರೀತಿ ಪ್ರಸ್ತುತ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶ ಇದೆ ಅಂತ ಕೇಳಿದ್ರೆ ಸ್ನೇಹಿತರೆ, ಪ್ರಸ್ತುತ ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶ ಇದೆ. ಹಾಗಾದ್ರೆ ಟೋಟಲ್ ಎಂಟಿಟಿ ನಮ್ಮ ದೇಶದಲ್ಲಿ ಎಷ್ಟಿದೆ ಅಂತ ಅಂದ್ರೆ, 36 ಎಂಟಿಟಿಗಳಿದೆ. 36 ಎಂಟಿಟಿಗಳಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದು ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಹೇಳ್ತೀವಿ, ಅಥವಾ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರಿತೀವಿ, NCR ಇದರಲ್ಲಿ ಒಂದಾಗಿರುತ್ತೆ. ಸ್ನೇಹಿತರೆ, ಈಗ ಫಸ್ಟ್ ಕ್ವಶನ್ ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ, JK ಅಂತ ಹೇಳಿ ಜಮ್ಮು ಕಾಶ್ಮೀರ ಎನ್ನುವಂತಹ ಒಂದು ರಾಜ್ಯ ಈಗ ಕೇಂದ್ರಾಡಳಿತ ಪ್ರದೇಶ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತು. October 31 ಹೊಸ ಕೇಂದ್ರಾಡಳಿತ ಪ್ರದೇಶ ಆಗಿ 2 ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ, ಜಮ್ಮು ಮತ್ತು ಕಾಶ್ಮೀರ ಅಂತ. ಅದೇ ರೀತಿ ಇಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶ ಇತ್ತು, ಅದು ದಮನ್ ದಿಯು, ಮತ್ತು ಅದರ ಜೊತೆಗೆ ದಾದ್ರಾ ನಗರ್ ಹವೇಲಿ ಅಂತ ಇದನ್ನ ಮರ್ಜ್ ಮಾಡಿ ಒಂದು ಕೇಂದ್ರಾಡಳಿತ ಪ್ರದೇಶ ಆದ್ರೂ, ಹಾಗಾಗಿ ಅದು ವೇರಿಯೇಷನ್ ಆಗಿರೋದ್ರಿಂದ ನೀವು ಅದನ್ನ ಪಾಯಿಂಟ್ ಡೌನ್ ಮಾಡ್ತಾ ಹೋಗ್ರಿ. ಹಾಗಾಗಿ ಇಲ್ಲಿ ನೋಡ್ತಾ ಇರೋದು ನಮ್ಮ ಸುಂದರ ಭಾರತದ ಹೊಸ ಮ್ಯಾಪ್ ನ ನೋಡ್ಬೋದು ಯಾವ ರೀತಿ ಇದೆ ಅಂತ ನೀವು. ಓಕೆ ಸ್ನೇಹಿತರೆ, ಇನ್ನು ಇಂಪಾರ್ಟೆಂಟ್ ವಿಷಯಗಳಿದೆ. ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನ ಹೊಂದಿದೆ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದು UPSC 2008 ಬಂದಂತ ಪ್ರಶ್ನೆ, ಆದ್ರೆ ನೀವು ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಈ ಪ್ರಶ್ನೆ ಎಂತೆಂತ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಅಂತ ಅಂದ್ರೆ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಈ ತರ ಪ್ರಶ್ನೆಗಳು ಕೇಳಿದ್ದಾರೆ. ಹಾಗಾಗಿ 2008 ನಂತರ ಈ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಪ್ರಶ್ನೆ ಇಲ್ಲೇ ಫಸ್ಟ್ ಬಂದಿರೋದು 2008 UPSC. ಭಾರತದಲ್ಲಿ ಒಟ್ಟು ಎಷ್ಟು ಕರಾವಳಿ ತೀರ ಇದೆ ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತು, ಅದಕ್ಕೆ ಸರಿಯಾದ ಉತ್ತರ OB 9 ಕರಾವಳಿ ತೀರ ಇರುವಂತಹ ರಾಜ್ಯಗಳು ಯಾವ ಯಾವ್ದು ಅಂತ ಅಂದ್ರೆ, ಈ ಗುಜರಾತ್ ಆಗಿರುತ್ತೆ. ಗುಜರಾತ್ ಕರಾವಳಿ ತೀರವನ್ನ ಏನಂತ ಕರೀತಾರೆ ಅಂತ ಅಂದ್ರೆ, ಕಾತೇವಾರ್ ಕರಾವಳಿ ತೀರ ಅಂತ ಕರೀತಾರೆ. ಕಾತೇವಾರ ಅಂತ ಕರೀತಾರೆ ಗುಜರಾತ್ ಕರಾವಳಿ ತೀರವನ್ನ, ಕಾತೇವಾರ ಕರಾವಳಿ ತೀರ ಅಂತ ಕರೀತಾರೆ. ಇದು ಕಾತೇವಾರ ರೀಜನ್ ಆಗಿರೋದ್ರಿಂದ ಅದಕ್ಕೆ ಕಾತೇವಾರ ಕರಾವಳಿ ತೀರ ಅಂತಾನು ಕರೀತಾರೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಕಾಣ್ತವರು ಮಹಾರಾಷ್ಟ್ರ ಮತ್ತು ಗೋವಾ ಕರಾವಳಿ ತೀರವನ್ನ ಏನಂತ ಕರೀತಾರೆ ಅಂದ್ರೆ, ಕೊಂಕಣ ಕರಾವಳಿ ತೀರ ಅಂತ ಕರೀತಾರೆ. ಕೊಂಕಣ ಕರಾವಳಿ ತೀರ ಗೋವಾ ಮಹಾರಾಷ್ಟ್ರದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಒಂದು ಕರ್ನಾಟಕ ಕರಾವಳಿ ತೀರವನ್ನ ಕೆನರಾ ಕರಾವಳಿ ತೀರ ಅಂತ ಕರೀತಾರೆ. ಕೆನರಾ ಕರಾವಳಿ ತೀರ ನಮ್ಮ ಕರ್ನಾಟಕದಾಗಿರುತ್ತೆ. ಇನ್ನೊಂದು ವಿಶೇಷ ಏನಂತ ಅಂದ್ರೆ, PSI ಮತ್ತು ESI ಎಕ್ಸಾಮ್ ಅಲ್ಲಿ ಕೇಳಿದರೆ ಕರ್ನಾಟಕ ಕರಾವಳಿ ತೀರವನ್ನ ಹೀಗೂ ಎನ್ನುವರು ಅಂತಂದ್ರೆ, ಯಾವ ರೀತಿ ಇನ್ನೊಂದು ಹೆಸರಲ್ಲಿ ಕರೀತಾರೆ ಅಂದ್ರೆ, ಬಂಗುಡೆ ಕರಾವಳಿ ತೀರ ಅಂತ.
ಬಂಗುಡೆ ಮೀನು ಜಾಸ್ತಿ ಸಿಗೋದ್ರಿಂದ ಕರ್ನಾಟಕ ಕರಾವಳಿ ತೀರವನ್ನ ಬಂಗುಡೆ ಕರಾವಳಿ ತೀರ ಅಂತಾನು ಕರೀತಾರೆ. ಅದಾದ್ಮೇಲೆ ಕೇರಳ ಕರಾವಳಿ ತೀರವನ್ನ ಮಲಬಾರ್ ಅಂತ ಕರೀತಾರೆ. ಮಲಬಾರ್ ಕರಾವಳಿ ತೀರ ಕೇರಳ ಕರಾವಳಿ ತೀರ ಆಗಿರುತ್ತೆ. ಒಟ್ಟು ಪಶ್ಚಿಮ ಕರಾವಳಿ ತೀರಗಳ ರಾಜ್ಯಗಳು ಎಷ್ಟು ಅಂದ್ರೆ 1, 2, 3, 4, 5 ಐದು ರಾಜ್ಯಗಳು ಪಶ್ಚಿಮ ಕರಾವಳಿ ತೀರ ಅರಬ್ಬಿ ಸಮುದ್ರದ ಗಡಿಯನ್ನ ಹೊಂದಿರುತ್ತೆ. ಅದೇ ರೀತಿ ಪೂರ್ವ ಕರಾವಳಿ ತೀರಗಳನ್ನ ನೋಡ್ತೋಣ. ಈಗ 6ನೇದು ತಮಿಳುನಾಡು. ತಮಿಳುನಾಡು ಕರಾವಳಿ ತೀರವನ್ನ ಕೋರಮಂಡಲ ಅಂತ ಕರೀತಾರೆ ಸ್ನೇಹಿತರೆ, ಕೋರಮಂಡಲ ಅಂತ ಕರೀತಾರೆ. ಅದೇ ರೀತಿ ಆಂಧ್ರ ಕರಾವಳಿ ತೀರವನ್ನ ಆಂಧ್ರ ಕರಾವಳಿ ತೀರ ಅಂತಾನೆ ಕರೀತಾರೆ. ಒಡಿಶಾ ಕರಾವಳಿ ತೀರವನ್ನ ಉತ್ಕಲ ಅಂತ ಕರೀತಾರೆ, ಉತ್ಕಲ ಕರಾವಳಿ ತೀರ ಅಂತ ಒಡಿಶಾ ಕರಾವಳಿ ತೀರವನ್ನ ಕರೀತಾರೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳ ಕರಾವಳಿ ತೀರ ಅಲ್ಲಿ ಕಾಣ್ಬೋದು. ಒಟ್ಟು 1, 2, 3, 4 ನಿಮಗೆ ಏನ್ ಕಾಣ್ತಾ ಹೋಗತ್ತೆ ಅಂದ್ರೆ ಪೂರ್ವ ಕರಾವಳಿ ತೀರಗಳು ಕಾಣ್ತಾ ಹೋಗುತ್ತೆ. ಒಟ್ಟು ಟೋಟಲ್ 4+5, 9 ಕರಾವಳಿ ತೀರ ಇರುವಂತಹ ರಾಜ್ಯಗಳಿದೆ. ಆ ದೃಷ್ಟಿಯಲ್ಲಿ ನೀವು ಇದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ರಾಜ್ಯ ಕೇಳಿದರೆ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದರೆ ಇನ್ನೂ 2 ಜಾಸ್ತಿ ಬರಬೇಕು. ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ ಐಲ್ಯಾಂಡ್ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಅಂದ್ರೆ ದಮನ್ ದಿಯು. ಈಗ ಅದನ್ನ ದಮನ್ ದಿಯು ದಾದ್ರಾ ನಗರ್ ಹವೇಲಿ ಅಂತ. ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾನು ಹೇಳ್ತಿರುವಂತ ಪ್ರಶ್ನೆ ನೋಟ್ ಮಾಡ್ಕೊಂತ ಹೋಗ್ರಿ. ಮುಂಚೆ ಏನು ದಮನ್ ಮತ್ತೆ ಡಿಯು ಅಂತ ಹೇಳ್ತಿದ್ವಲ್ಲ, ಇದಕ್ಕೆ ಕರಾವಳಿ ತೀರ ಇತ್ತು. ಆದ್ರೆ ದಾದ್ರಾ ನಗರ್ ಹವೇಲಿ ಇದೆಲ್ಲ ಇದಕ್ಕೆ ಕರಾವಳಿ ತೀರ ಇರ್ಲಿಲ್ಲ. ಈಗ ಇದೆಲ್ಲ ಒಂದೇ ಆಗಿರೋದ್ರಿಂದ ದಾದ್ರಾ ನಗರ್ ಹವೇಲಿ ದಮನ್ ಡಿಯು ಈ ಎಲ್ಲಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲ್ಲಿ ಕರಾವಳಿ ತೀರ ಇದೆ ಅಂದ್ರೆ ಕೇವಲ ದಮನ್ ಡಿಯು ಅಲ್ಲಿ ಮಾತ್ರ ಇರೋದು ಸ್ನೇಹಿತರೆ. ಈ ದಾದ್ರಾ ನಗರ್ ಹವೇಲಿ ಎಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಕಂಡು ಬರುತ್ತೆ. ದಾದ್ರಾ ನಗರ್ ಹವೇಲಿ ಇಲ್ಲಿ ಕಂಡು ಬರುವಂತಹ ಒಂದು ಪ್ರದೇಶ. ಇಲ್ಲಿ ಯಾವುದೇ ಕರಾವಳಿ ತೀರ ಇಲ್ಲ. ಅಲ್ಲಿಂದ 10 ಕಿಲೋಮೀಟರ್ಗೆ ಒಂದು ಕರಾವಳಿ ತೀರ ಸಿಗತ್ತೆ. ಆದ್ರೆ ಈ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಯಾವುದು ಇರಲಿಲ್ಲ ಇದುವರೆಗೂ. ಈಗ ಇದೆರಡು ಒಂದೇ ಮಾಡಿರೋದ್ರಿಂದ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕರಾವಳಿ ತೀರ ಇದೆ. ಅದು ಎಲ್ಲಿದೆ ಅಂದ್ರೆ ದಮನ್ ಮತ್ತು ದಿಯೋಲ್ ಮಾತ್ರ ಇದೆ. ಇಂಪಾರ್ಟೆಂಟ್ ಪಾಯಿಂಟ್. ಅದಾದ್ಮೇಲೆ ಪುದುಚೇರಿಯಲ್ಲಿ ಕರಾವಳಿ ತೀರ ಇದೆ. ಪುದುಚೇರಿ ಅಂದ್ರೆ ಇದು ಕಾಣ್ತಾ ಇದೆಯಲ್ಲ, ಇದು ಮಾತ್ರ ಪುದುಚೇರಿ ಅಲ್ಲ, ಇಲ್ಲಿ ಯಾನಂ ಅಂತ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಯಾನಂ ಕೂಡ ಪುದುಚೇರಿ ಇಲ್ಲ. ಅಂಡರ್ಲೈನ್ ಮಾಡ್ತೀನಿ ನೋಡ್ರಿ, ಯಾನಂ ಪುದುಚೇರಿ ಸೇರಿರುತ್ತೆ, ಇದು ಪುದುಚೇರಿನೇ. ಅದೇ ರೀತಿ ಇಲ್ಲಿ ಮಾಹೆ ಅಂತ ಇದೆ, ಇದು ಕೂಡ ಪುದುಚೇರಿ ಸೇರಿರುತ್ತೆ. ಕೇರಳದಲ್ಲಿ ಇಲ್ಲಿ ಕರಾವಳಿ ತೀರ ಇಲ್ಲ. ಆದ್ರೆ ಮೇಯ್ನ್ ಆಗಿರುವಂತ ಪುದುಚೇರಿ ಮತ್ತೆ ಯಾನಂ ಅಲ್ಲಿ ನಾವು ಕರಾವಳಿ ತೀರವನ್ನ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ಕರಾವಳಿ ತೀರದ ಬಗ್ಗೆ ನಾನು ಆಲ್ಮೋಸ್ಟ್ ನಿಮ್ಗೆ ಬ್ರೀಫ್ ಐಡಿಯಾಗಳು ಕೊಟ್ಟಿದ್ದೀನಿ. ಅದ್ರ ಲೆಂತ್ ಎಷ್ಟಿದೆ ಅಂತ ಮುಂದಿನ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ರಸ್ತುತ ಕರಾವಳಿ ತೀರ ಇರುವಂತಹ ರಾಜ್ಯಗಳು 9, ಕೇಂದ್ರಾಡಳಿತ ಪ್ರದೇಶಗಳು ಲಕ್ಷದ್ವೀಪದಲ್ಲಿದೆ, ಅಂಡಮಾನ್ ಅಲ್ಲಿದೆ, ದಮನ್ ದಿಯು ದಾದ್ರಾ ನಗರ್ ಹವೇಲಿ ಅನ್ನುವಂತಹ ಕೇಂದ್ರಾಡಳಿತ ಪ್ರದೇಶದಲ್ಲೂ ಇದೆ, ಅದಾದ ಮೇಲೆ ಪುದುಚೇರಿಯಲ್ಲಿ ಇದೆ. ಒಟ್ಟು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಿದೆ ಅಂತ ಅಂದ್ರೆ ಪ್ಲಸ್ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕರಾವಳಿ ತೀರ ಇದೆ. ಈಗ ಮುಂದಿನ ಒಂದು ಪಾಯಿಂಟ್ ಹೋಗೋಣ ಸ್ನೇಹಿತರೆ. ನಾನು ಹೇಳ್ತಾ ಇರೋದು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ರೆ ಮಾತ್ರ ಚಾನಲ್ ಅನ್ನ ಲೈಕ್ ಮಾಡ್ತಾ ಹೋಗ್ರಿ ಸ್ನೇಹಿತರೆ. ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವಂತಹ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ರೈಲ್ವೇಸ್ 2009 ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಇದು ಎಷ್ಟು ನಿಮಗೆ ಕಾಂಪ್ಲಿಕೇಟೆಡ್ ಮಾಡ್ಕೊಂತೀರಾ ಅಂತಂದ್ರೆ, ಇಲ್ಲಿ ರಾಜ್ಯ ಕೇಳಿದಾರಂತ ಡೈರೆಕ್ಟ್ ಆಗಿ ನೀವು ಗುಜರಾತ್ ಅಂತ ರೈಟ್ ಆನ್ಸರ್ ಹಾಕಿದ್ರೆ ನಿಮಗೆ ತಪ್ಪಾಗ್ತಾ ಹೋಗುತ್ತೆ. ಇಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಕೇಳಿದ್ದಾರೆ, ಹಾಗಾಗಿ ಸರಿಯಾದ ಉತ್ತರ ಅಂಡಮಾನ್ ಆಗಿರುತ್ತೆ. ಅಂಡಮಾನ್ ಅಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಇರುವಂತಹ ಪ್ರದೇಶ ಅಂಡಮಾನ್ ಅಂಡ್ ನಿಕೋಬಾರ್ ಆಗಿರುತ್ತೆ. ರಾಜ್ಯ ಅಂತ ಕೇಳಿದ್ರೆ ಗುಜರಾತ್ ಆಗ್ತಾ ಇತ್ತು. ಇಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ರೈಲ್ವೇಸ್ ಅಲ್ಲಿ ಕೇಳಿದಾರೆ ನೋಡ್ರಿ, ಹೆಂಗೆ ಟ್ವಿಸ್ಟ್ ಮಾಡಿ. ಈ ಕ್ವಶನ್ ಗಳು ಹಲವಾರು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಬಂದಿದೆ, ಆದ್ರೆ ಅಲ್ಲೆಲ್ಲೂ ಕೂಡ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿರ್ಲಿಲ್ಲ. ಹಾಗಾಗಿ ನೀವೆಲ್ಲ ಬರ್ದಿದ್ರೆ ಎಕ್ಸಾಮು ಗುಜರಾತ್ ಅಂತ ಹಾಕ್ತಾ ಇದ್ರಿ. ಆದ್ರೆ ಈ ಒಂದು ಪ್ರಶ್ನೆಯಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಹಾಕಿರೋದ್ರಿಂದ ಸರಿಯಾದ ಉತ್ತರ ನಮಗೆ ಯಾವ್ದು ಬರುತ್ತೆ ಅಂತ ಅಂದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ಆಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ. ನಾನು ನಿಮಗೆ ಅದ್ರ ಲೆಂತ್ ಕೂಡ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸುಮಾರು ಇದು ವೇರಿಯೇಷನ್ ಇದೆ ಕೆಲವು ಬುಕ್ ಅಲ್ಲಿ, ಮತ್ತೆ ಕೆಲವು NCERT ಬುಕ್ ಗಳಲ್ಲೆಲ್ಲ ವೇರಿಯೇಷನ್ ಇದೆ. ಜಸ್ಟ್ ನಾನು ಹೇಳ್ತಾ ಇರೋದು ಇದೊಂದು ಓವರ್ ವ್ಯೂ ಆಗಿರತ್ತೆ ಅಷ್ಟೇ. ಇಲ್ಲಿ 1962 ಕಿಲೋಮೀಟರ್ ಅಷ್ಟು ಉದ್ದ ಕೋಸ್ಟಲ್ ಲೈನ್ ಅಂಡಮಾನ್ ಅಲ್ಲಿ ಇದೆ. ಇದೇ ನಂಬರ್ ಒನ್, ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಅಲ್ಲಿ ಇರುವಂತಹ ಯಾವ ಕೋಸ್ಟಲ್ ಲೈನ್ ಇರುವಂತಹ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಅಂಡಮಾನ್ ನಿಕೋಬಾರ್. ಗುಜರಾತ್ NCERT ಬುಕ್ ಅಲ್ಲಿ 1600 ಅಂತ ಕೊಟ್ಟಿದ್ದಾರೆ, ಇಲ್ಲಿ 1214 ಇದೆ. ಒಂಚೂರು ವೇರಿಯೇಷನ್ ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಕಿಲೋಮೀಟರ್ ಗಳಷ್ಟು. ಹಾಗಾಗಿ ಆ ಒಂದು ಆದ್ರೆ ಈ ಒಂದು ಲಿಸ್ಟ್ ಮಾತ್ರ ಕರೆಕ್ಟ್ ಆಗಿದೆ ನಿಮಗೆ. ಅತಿ ಕಡಿಮೆ ಇರುವಂತಹ ಪ್ರದೇಶ ಯಾವುದು ಅಂದ್ರೆ ಪುದುಚೇರಿಯಲ್ಲಿ ಅತಿ ಕಮ್ಮಿ ಇರುವಂತಹ ಒಂದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಆಗಿರುತ್ತೆ, ಒಂದು ಕರಾವಳಿ ತೀರ ಇರೋದು. ರಾಜ್ಯ ಅಂತ ತಗೊಂಡ್ರೆ ಗೋವಾದಲ್ಲಿ ಅತಿ ಕಡಿಮೆ ಇರುತ್ತೆ. ಇಲ್ಲಿ ದಮನ್ ಡಿವಿಲು ಸೇರಿಸಿ 160 ಕೊಟ್ಟಿದ್ದಾರೆ.
ಗೋವಾದು ಅಷ್ಟಿಲ್ಲ, ಗೋವಾದು 101 ಕಿಲೋಮೀಟರ್ ವರೆಗೂ ಬರ್ತಾ ಹೋಗುತ್ತೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡ್ತಾ ಹೋಗ ರಾಜ್ಯ ಅಂತಂದ್ರೆ ಗೋವಾ ಅತಿ ಕಮ್ಮಿ ಕರಾವಳಿ ತೀರ ಇರೋದು, ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವಂತಹ ರಾಜ್ಯ ಅಂತಂದ್ರೆ ಗುಜರಾತ್. ಓವರ್ಆಲ್ ಆಗಿ ಇಂಡಿಯನ್ ಎಂಟಿಟಿ ತಗೊಂಡ್ರೆ ಅಂಡಮಾನ್ ಅಲ್ಲಿ ಅತಿ ಹೆಚ್ಚಿದೆ, ಪುದುಚೇರಿಯಲ್ಲಿ ಅತಿ ಕಡಿಮೆ ಇದೆ. ಇದಿಷ್ಟು ನಾನು ನಿಮಗೆ ಹೇಳಿದೆ. ಅದೇ ರೀತಿ ಕರಾವಳಿ ತೀರಗಳನ್ನ ನಿಮ್ಮ ಆಗ್ಲೇ ಹೇಳಿದೆ, ಉತ್ಕಲ ಹೇಳಿದೆ, ಆಂಧ್ರ ಕೋಸ್ಟ್ ಹೇಳಿದೆ, ಕೋರಮಂಡಲ ಹೇಳಿದೆ, ಕನ್ಯಾಕುಮಾರಿ ಅಂತಾನು ಕರೀತಾರೆ ಈ ಕೆಳಗಡೆ ಇರುವಂತ ಪ್ರದೇಶಕ್ಕೆ, ಅದಾದ್ಮೇಲೆ ಮಲಬಾರ್ ಕೂಡ ಹೇಳಿದ್ದೆ ನಾನು, ಕೆನರಾ ತೀರ ಹೇಳಿದ್ದೆ, ಕೊಂಕಣ್ ಹೇಳಿದ್ದೆ, ಕಾಥಿಯವಾರ್ ಹೇಳಿದ್ದೆ, ಇಷ್ಟು ನಾನು ನಿಮಗೆ ಹೇಳಿದ್ದೆ. ಈಗ ಮುಂದೆ ಹೋಗೋಣ ಸ್ನೇಹಿತರೆ. ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರಲ್ಲಿ. ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಅಂದ್ರೆ ಅತಿ ಉದ್ದನೆ ಕರಾವಳಿ ತೀರ ಹೊಂದಿರುವಂತ ರಾಜ್ಯ ಗುಜರಾತ್. ಅದೇ ರೀತಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವಂತ ರಾಜ್ಯ ಕೂಡ ಗುಜರಾತ್ ಆಗಿರತ್ತೆ. ಅದಾದ ನಂತರದಲ್ಲಿ ರಾಜಸ್ಥಾನ ಇಲ್ಲಿದೆಲ್ಲ, ಈ ರಾಜಸ್ಥಾನ ಇರುವಂತದ್ದು ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಸಾಂಬಾರ್ ಲೇಕ್ ಅಂತ ಇದೆ. ಲೇಕ್ ಅಂತಂದ್ರೆ ಸರೋವರದಲ್ಲಿ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದಿಸುವಂತ ರಾಜ್ಯ ರಾಜಸ್ಥಾನ ಆಗಿರುತ್ತೆ. ಸರೋವರದಲ್ಲಿ ಓವರ್ಆಲ್ ಆಗಿ ಸಮುದ್ರದ ಮಟ್ಟದಲ್ಲಿ ನೋಡೋದಾದ್ರೆ ಸಮುದ್ರದಿಂದ ಉಪ್ಪನ್ನು ತಯಾರು ಮಾಡುವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಗುಜರಾತ್ ಇದೆ. ಓವರ್ಆಲ್ ಆಗಿ ಉಪ್ಪು ಉತ್ಪಾದಿಸುವಂತ ಅತಿ ದೊಡ್ಡ ರಾಜ್ಯ ಯಾವುದು ಅಂದ್ರೆ ಗುಜರಾತ್ ಆಗಿರುತ್ತೆ. ಉಪ್ಪು ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಅಡಿಗೆ ಉಪ್ಪಿಗೆ ನಾವು ಕಿಚನ್ ನಲ್ಲಿ ಬಳಸ್ತಾ ಹೋಗ್ತೀವೋ ಆ ಉಪ್ಪನ್ನ ಅತಿ ಹೆಚ್ಚು ಉತ್ಪಾದನೆ ಅಲ್ಲಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರಮುಖವಾದಂತ ವಿಷಯ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ, ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಎಲ್ಲಿಂದ ಆರಂಭ ಮಾಡ್ತಾರೆ, ಎಲ್ಲಿಗೆ ಅಂತ್ಯ ಮಾಡ್ತಾರೆ ಅಂತ ಕೆಳಗಡೆ ಕಮೆಂಟ್ ಮಾಡ್ತಾ ಹೋಗ್ರಿ. ಅದೇ ರೀತಿ ಕರ್ನಾಟಕದಲ್ಲಿ ಅಂಕೋಲದಲ್ಲಿ ಒಂದು ಸಾಣೆಕಟ್ಟೆ ಅಂತ ಒಂದಿದೆ, ಸಾಣೆಕೆರೆ ಸಾಣೆಕಟ್ಟೆ ಅಂತ ಕರೀತಾರೆ. ಅಲ್ಲಿ ಒಂದು ಬ್ರೌನ್ ಸಾಲ್ಟ್ ಅಂತ, ಇಡೀ ವಿಶ್ವದಾದ್ಯಂತ ಜನಪ್ರಿಯವಾದಂತಹ ಬ್ರೌನ್ ಸಾಲ್ಟ್ ನಮ್ಮ ಕರ್ನಾಟಕದಲ್ಲಿ ದೊರೆಯುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಸಾಣೆಕಟ್ಟೆ ಅಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಹಾಗಾಗಿ ಆ ಒಂದು ದೃಷ್ಟಿಯಲ್ಲಿ ಇದನ್ನು ನೋಡ್ತಾ ಹೋಗ್ರಿ ಸ್ನೇಹಿತರೆ. ಸ್ನೇಹಿತರೆ, ಪ್ರತಿ ಕಾನ್ಸೆಪ್ಟ್ ಅನ್ನ ಕ್ಲಿಸ್ಟರ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂತ ಹೋಗ್ರಿ, ಅವಾಗ ನಿಮ್ಗೆ ಯಾವುದೇ ರೀತಿ ಡೌಟ್ ಬರ್ತಾ ಹೋಗಲ್ಲ. ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ, ಅದನ್ನ ನಾವು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ನೀವು ಯಾವತ್ತೂ ಕೂಡ ಒಂದು ಡೌಟ್ ಇಟ್ಕೊಂಡು ಕ್ಲಾಸ್ ಅಲ್ಲಿ ಕೂಡ್ಬಾರ್ದು. ಯಾವಾಗ್ಲೂ ಹ್ಯಾಪಿ ಆಗಿರಿ, ನಗಾಡ್ತಾ ಕ್ಲಾಸ್ ಅನ್ನ ಕೇಳ್ರಿ, ಎಂಜಾಯ್ ಮಾಡ್ತಾ ಹೋಗ್ರಿ ಕ್ಲಾಸ್ ಗಳನ್ನೆಲ್ಲ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭಾರತದಲ್ಲಿ ಎಷ್ಟು ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿಗಳನ್ನ ಹೊಂದಿದೆ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದನ್ನ ಈಸಿಯಾಗಿ ನಾನು ಇವಾಗ ನೋಡ್ರಿ, ನಿಮ್ಗೆಲ್ಲ ಗೊತ್ತಿರತ್ತೆ ಯಾವ ರೀತಿ ಗಡಿಗಳನ್ನ ನೋಡ್ತಾ ಹೋಗ್ತೀರಾ. ಆದ್ರೆ ಈಗ ರಾಜ್ಯಗಳ ಒಂದು ವ್ಯತ್ಯಾಸ ಆಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನೋ ಇದು UPSC 2009 ಬಂದಿದೆ ಪ್ರಶ್ನೆ ಅಂತ ಅವತ್ತಿನ ಕೀ ಆನ್ಸರ್ ನೋಡ್ಕೊಂಡು ಅದೇ ರೈಟ್ ಆನ್ಸರ್, ಅವತ್ತು 17 ಇತ್ತು 17 ಹಾಕಿದ್ರೆ ತಪ್ಪಾಗತ್ತೆ. ಈಗ ರಾಜ್ಯಗಳು ರೀಆರ್ಗನೈಸ್ ಆಗಿರೋದ್ರಿಂದ ನಾವು ಸ್ವಲ್ಪ ನೋಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಅಂತಾರಾಷ್ಟ್ರೀಯ ಗಡಿ ನೀವು ಗುಜರಾತ್ ಅಲ್ಲಿ ನೋಡ್ಬೋದು, ಪಾಕಿಸ್ತಾನ ಇದನ್ನ 24 ಪ್ಯಾರಲಲ್ ಲೈನ್ ಅಂತ ಹೇಳುತ್ತೆ. ಆದ್ರೆ ಭಾರತ ಇದನ್ನ ರಾಡ್ ಕ್ಲಿಫ್ ಅಂತಾನೆ ಗುರ್ತು ಮಾಡ್ಕೊಂಡಿದೆ. ರಾಡ್ ಕ್ಲಿಫ್ ಅವ್ರು ಗುರ್ತು ಮಾಡಿರೋ ಲೈನೇ ನಮ್ಗೆ ಲೈನ್ ಆಗ್ಬೇಕು ಅಂತ. ರನ್ ಆಫ್ ಕಚ್ ಬರುತ್ತಲ್ಲ, ಇಲ್ಲಿ ಗುಜರಾತ್ ಅಲ್ಲಿ ಒಂದು ಗಡಿ ಇದೆ. ಅದೇ ರೀತಿ ರಾಜಸ್ಥಾನ ಅಲ್ಲಿ ಗಡಿ ಇದೆ, ಪಂಜಾಬ್ ಅಲ್ಲಿ ಗಡಿ ಇದೆ. ಪಾಕಿಸ್ತಾನ ಒಟ್ಟು 3 ರಾಜ್ಯಗಳೊಂದಿಗೆ ನಮ್ಮ ದೇಶದೊಂದಿಗೆ ಗಡಿಯನ್ನ ಹೊಂದ್ಕೊಂಡಿದೆ. ಆದ್ರೆ ಜಮ್ಮು ಕಾಶ್ಮೀರದೊಂದಿಗೆ ಇತ್ತು, ಇವಾಗ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಇವಾಗ ಇಲ್ಲ ಅಂತಂದ್ರೆ ಇದು ರಾಜ್ಯವಾಗಿ ಇಲ್ಲ, ಕೇಂದ್ರಾಡಳಿತ ಪ್ರದೇಶವಾಗಿ ಹಂಚ್ಕೊಂಡಿದೆ ಅಂತ ಹೇಳಿದ್ದು. ಹಿಮಾಚಲ್ ಪ್ರದೇಶದಲ್ಲಿದೆ, ಅದೇ ರೀತಿ ಉತ್ತರಾಖಂಡ್ ಅಲ್ಲಿ ಇದೆ, ನೀವು ನೋಡ್ಬೋದು ಉತ್ತರಾಖಂಡ್ ಅಲ್ಲೂ. ಅದೇ ರೀತಿ ಸಿಕ್ಕಿಂ ಅಲ್ಲಿದೆ, ಅದೇ ರೀತಿ ಇಲ್ಲಿ ನೋಡ್ಬೋದು ಅಸ್ಸಾಂ ಅಲ್ಲಿದೆ, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿದೆ, ಬಿಹಾರದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಅರುಣಾಚಲ್ ಪ್ರದೇಶದಲ್ಲಿದೆ, ಮೇಘಾಲಯದಲ್ಲಿ ಕೂಡ ಇದೆ, ತ್ರಿಪುರದಲ್ಲಿದೆ, ಮಿಜೋರಾಂ ಅಲ್ಲಿದೆ, ಮಣಿಪುರದಲ್ಲಿದೆ, ನಾಗಾಲ್ಯಾಂಡ್ ಅಲ್ಲಿದೆ. ನೆಕ್ಸ್ಟ್ ಇಲ್ಲಿ ಸಣ್ಣ ಪ್ರದೇಶವಾದಂತ ಇಲ್ಲಿ ಅಸ್ಸಾಂ ಅಲ್ಲಿ ಕೂಡ ಇದೆ, ಸ್ವಲ್ಪ ಕಾಣುತ್ತೆ. ಹಾಗಾದ್ರೆ ಎಷ್ಟಾಗತ್ತೆ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಒಟ್ಟು 16 ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿದೆ. ನಾನು ಕ್ಲೀನಾಗಿ ನಿಮಗೆ ತೋರಿಸ್ದೆ ಇಲ್ಲಿ ಯಾವ್ಯಾವ ರಾಜ್ಯಗಳು ಹೆಂಗ್ ಗಡಿಯನ್ನ ಹೊಂದಿದೆ ಅಂತ ಕ್ಲೀನಾಗಿ ಇನ್ನು ನೆಕ್ಸ್ಟ್ ಪ್ರಶ್ನೆಗಳಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಇರುತ್ತೆ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದಲ್ಲಿ ಎಷ್ಟು ರಾಜ್ಯಗಳು ಯಾವುದೇ ಕರಾವಳಿ ತೀರ ಹಾಗೂ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿಲ್ಲ ಅಂತ SSC 2003 ಬಂದಂತ ಪ್ರಶ್ನೆ ಇದು ನೋಡಿ. ಎಂತ ಪ್ರಶ್ನೆಗಳು ತೆಗಿತಾರೆ ಜಿಯೋಗ್ರಫಿ, ನೀವೆಲ್ಲ ಓದಿರ್ತೀರಾ ಸ್ನೇಹಿತರೆ, A to Z ಬಿಡ್ದಂಗ್ ಸಿಲಬಸ್ ಓದಿರ್ತೀರಾ. ಆದ್ರೆ ಅಪ್ಲೈಡ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ನೋಡಿ. ಈ ರೀತಿ ಪ್ರಶ್ನೆ ನೀವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ನಿಮ್ ತಲೆಯಲ್ಲಿ ಮ್ಯಾಪ್ ಇದ್ರೆ ಮಾತ್ರ ನೀವು ಮಾಡೋದಕ್ಕೆ ಸಾಧ್ಯ ಇಂಥ ಪ್ರಶ್ನೆಗಳಿಗೆ ಉತ್ತರ. ನೋಡ್ಬೋದು ಮಧ್ಯಪ್ರದೇಶದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಗಡಿ ಇಲ್ಲ, ಅದೇ ರೀತಿ ಇದೊಂದು ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಆಗಿರುತ್ತೆ ಮಧ್ಯಪ್ರದೇಶ. ಛತ್ತೀಸ್ಗಢ ಕೂಡ ಯಾವುದೇ ಕರಾವಳಿ ತೀರ ಇಲ್ಲ ಅಂದ ತಕ್ಷಣ ಅದೊಂಥರ ಒಂದು ಲ್ಯಾಂಡ್ ಲಾಕ್ಡ್, ಅದು ಅರ್ಥ ಮಾಡ್ಕೊಬೇಕು ನೀವು. ಆದ್ರೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿಲ್ಲ ಇಲ್ಲಿ ಅಂತ ಕೇಳ್ತಾ ಇರೋದು ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ 2, ಛತ್ತೀಸ್ಗಢ 2, ತೆಲಂಗಾಣ 3, ಅದಾದ ತಕ್ಷಣ ಜಾರ್ಖಂಡ್ 4, ಅದಾದ್ಮೇಲೆ ಹರಿಯಾಣ 5. ಸ್ನೇಹಿತರೆ,
ಅದಾದ್ಮೇಲೆ ಎಲ್ಲ ಇದೆಲ್ಲ ಲ್ಯಾಂಡ್ ಲಾಕ್ಡ್ ಇದೆ, ಆದ್ರೆ ಇದಕ್ಕೆಲ್ಲ ಅಂತಾರಾಷ್ಟ್ರೀಯ ಗಡಿ ಇದೆ, ಲ್ಯಾಂಡ್ ಲಾಕ್ಡ್ ಇದೆ ಆದ್ರೆ ಅಂತಾರಾಷ್ಟ್ರೀಯ ಗಡಿ ಇದೆ. ಈ ಐದು ರಾಜ್ಯಗಳಿಗೆ ಮಾತ್ರ ಏನಿಲ್ಲ ಅಂತ ಅಂದ್ರೆ ಕರಾವಳಿ ತೀರನೂ ಇಲ್ಲ, ಅಂತಾರಾಷ್ಟ್ರೀಯ ಗಡಿ ಇಲ್ಲ. ಇದೊಂಥರ ಸೆಕ್ಯೂರ್, ಮೋಸ್ಟ್ ಸೆಕ್ಯೂರ್ ಸ್ಟೇಟ್ ಗಳಾಗಿರುತ್ತೆ ಇದು. ನೋಡೋಣ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗಳಿಗೆ ಹೋಗೋಣ. ಭಾರತವು ಅತಿ ಹೆಚ್ಚು ಯಾವ ದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿದೆ ಅಂತ ಇದು SSC 2003 ಬಂದಂತ ಪ್ರಶ್ನೆ ಸ್ನೇಹಿತರೆ. ಎಲ್ಲರಿಗೂ ಗೊತ್ತು, ಭಾರತವು ಅತಿ ಹೆಚ್ಚು ಯಾವ ದೇಶದೊಂದಿಗೆ ಅಂತಾರಾಷ್ಟ್ರೀಯ ಒಂದು ಲೆಂತ್ ಅಂದ್ರೆ ಗಡಿ ಲೆಂತ್ ಅನ್ನ ಹೊಂದಿದೆ ಅಂತಂದ್ರೆ ಬಾಂಗ್ಲಾದೇಶ ಅಂತ. ಇದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರೆ ಆನ್ಸರ್ ನಿಮಗೆ ಹೇಳೋದಕ್ಕೆ ಕಷ್ಟ ಆಗತ್ತೆ. ಯಾವ ರಾಜ್ಯದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹೊಂದಿದೆ ಅಂತ, ಎಷ್ಟು ಈಗ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿರೋಂತ ರಾಜ್ಯಗಳನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ಆದ್ರೆ ಯಾವ ದೇಶದೊಂದಿಗೆ ಅತಿ ಹೆಚ್ಚು ಗಡಿ ಹೊಂದಿರುವಂತಹ ರಾಜ್ಯಗಳು ಅಂತ ಏನಾದ್ರು ಎಕ್ಸಾಮ್ ಅಲ್ಲಿ ಟ್ವಿಸ್ಟ್ ಗಳು ಮಾಡ್ಕೊಳಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ನೋಡ್ತಾ ಹೋಗೋಣ. ನೋಡ್ಬೋದು, ಪಾಕಿಸ್ತಾನದ ಜೊತೆ ನಾನು ಹೇಳಿದೆ ನಿಮಗೆ ಮೂರು ರಾಜ್ಯಗಳ ಗಡಿ ಹೊಂದಿದೆ, ಹಾಗಾಗಿ ಪಾಕಿಸ್ತಾನದ ಜೊತೆ ಮೂರು ರಾಜ್ಯಗಳು. ಚೀನಾ ಜೊತೆ ನೋಡ್ತಾ ಹೋಗೋಣ, ಒಂದು ಹಿಮಾಚಲ ಪ್ರದೇಶ, ಅದಾದ್ಮೇಲೆ ಉತ್ತರಾಖಂಡ್, ಅದಾದ ತಕ್ಷಣ ಸಿಕ್ಕಿಂ, ಅದಾದ ತಕ್ಷಣ ನಿಮ್ಗೆ ಅರುಣಾಚಲ ಪ್ರದೇಶ. ಹಾಗಾದ್ರೆ ಚೀನಾ ಜೊತೆ ಎಷ್ಟಾಯ್ತು? ಒಂದು ಎರಡು ಮೂರು ನಾಲ್ಕು, ಚೀನಾ ಜೊತೆ ನಾಲ್ಕು ರಾಜ್ಯಗಳು. ಅದಾದ ತಕ್ಷಣ ಬಾಂಗ್ಲಾದೇಶ ನೋಡೋಣ, ವೆಸ್ಟ್ ಬೆಂಗಾಲ್ ಒಂದು, ನೆಕ್ಸ್ಟ್ ಅಸ್ಸಾಂ ಸ್ವಲ್ಪ, ಮೇಘಾಲಯ ಮೂರು, ತ್ರಿಪುರ ನಾಲ್ಕು, ಮಿಜೋರಂ ಐದು. ಈಶಾನ್ಯ ರಾಜ್ಯಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟಾಗತ್ತೆ? ಬಾಂಗ್ಲಾದೇಶ ಐದು ರಾಜ್ಯಗಳೊಂದಿಗೆ. ನೇಪಾಳ ನೋಡೋಣ ಸ್ನೇಹಿತರೆ, ನೇಪಾಳ ಎಷ್ಟಿದೆ ಅಂತ. ನೇಪಾಳ ಉತ್ತರಾಖಂಡ್ ಒಂದು, ಉತ್ತರ ಪ್ರದೇಶ ಎರಡು, ಬಿಹಾರ ಮೂರು, ವೆಸ್ಟ್ ಬೆಂಗಾಲ್ ಚೂರು ವೆಸ್ಟ್ ಬೆಂಗಾಲ್ ಇದೆ, ಎಕ್ಸಾಮ್ ಅಲ್ಲಿ ತುಂಬಾ ಕೇಳಿದ್ದಾರೆ ವೆಸ್ಟ್ ಬೆಂಗಾಲ್ ಏನಾದ್ರು ನೇಪಾಳ ಜೊತೆ ಗಡಿಯನ್ನ ಹೊಂದಿದ್ಯಾ ಅಂತ. ಮ್ಯಾಪ್ ನಿಮ್ ತಲೆಯಲ್ಲೇ ಇರಬೇಕು. ಮೂರು ನೆಕ್ಸ್ಟ್ ವೆಸ್ಟ್ ಬೆಂಗಾಲ್, ನಾಲ್ಕು ಸಿಕ್ಕಿಂ, ಐದು ನೇಪಾಳ, ಐದು. ಹಾಗಾಗಿ ಅತಿ ಹೆಚ್ಚು ರಾಜ್ಯಗಳು ಯಾವ ದೇಶದೊಂದಿಗೆ ಗಡಿಯನ್ನ ಹೊಂದಿರುತ್ತೆ ಅಂತ ಅಂದ್ರೆ ಈ ಐದು ರಾಜ್ಯಗಳಾಗಿರುತ್ತೆ. ಬಾಂಗ್ಲಾದೇಶ, ನೇಪಾಳ ಸೇಮ್ ಐದೈದು ರಾಜ್ಯಗಳೊಂದಿಗೆ ಇದೆ. ಆದ್ರೆ ಅತಿ ಹೆಚ್ಚು ಉದ್ದ ಯಾವುದು ಅಂತಂದ್ರೆ ಇಲ್ಲಿ ಬಾಂಗ್ಲಾದೇಶ ಆಗಿರೋದು, ಸುಮಾರು 4096 ಕಿಲೋಮೀಟರ್ ಹೊಂದಿರುತ್ತೆ. ನಾನು ಇಲ್ಲೇ ನಿಮ್ಗೆ ಈಶಾನ್ಯ ರಾಜ್ಯ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ, ಇಲ್ಲಿ ತುಂಬಾ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಈಶಾನ್ಯ ಮ್ಯಾಪ್ ನೀವು ಬರೆಯೋದು ಗೊತ್ತಿರಬೇಕು. ಸುಮ್ಮನೆ ಇಲ್ಲಿ ಬರಿತೀನಿ ನೋಡಿ ಸ್ನೇಹಿತರೆ, ನೀವು ಒಂದು ಜಸ್ಟ್ ಒಂದು ಈ ಆಕಾರದಲ್ಲಿ ಫಸ್ಟ್ ಬರೆದಿಟ್ಕೊಳ್ಳಿ. ನೋಡಿ ಈಶಾನ್ಯ ರಾಜ್ಯಗಳು ಇಲ್ಲಿ ಬರುತ್ತೆ. ಇಲ್ಲಿ ಹೆಂಗೆ ನೀವು ಬರೆಯೋದು ಅಂತಂದ್ರೆ ನೋಡಿ, ಈ ಒಂದು ಇಲ್ಲೊಂದು ಸುಮ್ಮನೆ ಇಟ್ಕೊಂಡು ಒಂದು ಅಸ್ಸಾಂ ಏನಕ್ಕೆ ಫೇಮಸ್ ಸ್ನೇಹಿತರೆ, ಅಸ್ಸಾಮು ಟೀ ಫೇಮಸ್, ಇಲ್ಲಿ ಸುಮ್ಮನೆ ಒಂದು ಟೀ ಅಂತ ಬರೀರಿ ಅಷ್ಟೇ. ಹಾಗಾದ್ರೆ ಇದೇನಾಗಿರುತ್ತೆ, ಇದು ಅಸ್ಸಾಂ ಆಗಿರುತ್ತೆ ಟೀ ಶೇಪ್ ಅಲ್ಲಿ ಇರೋದು. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಟೀ ಆಕಾರದ ಕೆಳಗಡೆ ಇದೆಲ್ಲ, ಇದು ಮೂರು ಕಡೆಯಿಂದ ಬಾಂಗ್ಲಾದೇಶದಿಂದ ಆವೃತ ಆಗಿದೆ. ಹಾಗಾದ್ರೆ ಮೂರು ಕಡೆಯಿಂದ ಬಾಂಗ್ಲಾದೇಶ ಇರೋದಕ್ಕೆ ಇದಕ್ಕೇನಂತ ಹೆಸರಿಟ್ರು, ತ್ರಿಪುರ ಅಂತ. ಸುಮ್ಮನೆ ನೀವು ಹಂಗೆ ನೆನ್ಪಿಟ್ಕೊಳೋದಿಕ್ಕೆ ಅಷ್ಟೇ. ತ್ರಿಪುರ ಏನಾಗಿದೆ ಅಂದ್ರೆ ಟೀ ಕೆಳಗಡೆ ಇದೆ, ಮೂರು ಕಡೆಯಿಂದ ಆವೃತ ಆಗಿದೆ ಅಂತ. ಇದಕ್ಕೆ ಸುಮ್ಮನೆ ಹಿಂಗೆ ಲಾಕ್ ಮಾಡಿದ್ದು ಇಲ್ಲಿಗೆ ಲಾಕ್ ಮಾಡಿದ್ರೆ ಇದು ಮೇಘಾಲಯ ಆಗಿರತ್ತೆ. ಇದು ಇಲ್ಲೊಂದು ಸುಮ್ಮನೆ ಒಂದು ಲೈನ್ ಹೇಳಿದ್ರೆ ನಿಮ್ಗೆ ಮೇಲಿರೋದು ಅರುಣಾಚಲ ಪ್ರದೇಶ ಆಗಿರತ್ತೆ. ನೀವು ಯಾವತ್ತೂ ಕೂಡ ಫಸ್ಟ್ ಹಾವು ಅಂತ ನೀವು ಅನ್ಕೊಂಡ್ರೆ ಹಾವಿನ ಬಾಯಿ ಒಳಗೆ ಏನಿರತ್ತೆ, ಹಾವಿನ ಬಾಯಿ ಕೆಳಗೆ ನಾಗಮಣಿ ಇರುತ್ತೆ. ಹಂಗಾರೆ ಹಾವಿನ ಕೆಳಗೆ ಮಣಿ ಅಂದ್ರೆ ಮಣಿಪುರ ಇದೆ ಅಂತ, ನಾಗಾಲ್ಯಾಂಡ್ ಕೆಳಗೆ ಮಣಿಪುರ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಸುಮ್ಮನೆ ಇಲ್ಲಿ ಕ್ಲೋಸ್ ಮಾಡಿ ಲಾಸ್ಟ್ ಗೆ ಬರೋದು ಮಿಜೋರಂ. ಈಗ ಒಂದು ತಲೆಯಲ್ಲಿ ಇಮ್ಯಾಜಿನೇಷನ್ ನಾನು ಹೇಳ್ತಾ ಇರೋದು ಅಷ್ಟೇ ಸ್ನೇಹಿತರೆ. ಇಲ್ಲಿ ಯಾಕೆ ಇಷ್ಟೊಂದು ನಿಮ್ಗೆ ಇಲ್ಲಿ ಒತ್ತು ಕೊಡ್ತಾ ಇದ್ದೀನಿ, ತುಂಬಾ ತುಂಬಾ ಇಂಪಾರ್ಟೆಂಟ್. ಹೇಗೆ ಪ್ರಶ್ನೆ ಬರುತ್ತೆ ಅಂದ್ರೆ, ನಾಗಾಲ್ಯಾಂಡ್ ಬಾಂಗ್ಲಾದೇಶ ಜೊತೆ ಗಡಿ ಹೊಂದಿದ್ಯಾ ಅಂತ ಕೇಳ್ಬೋದು. ನಾಗಾಲ್ಯಾಂಡ್ ಎಲ್ಲಿ ಬರುತ್ತೆ ಅಂತ ಫಸ್ಟ್ ಗೊತ್ತಿರ್ಬೇಕು. ನಾಗಾಲ್ಯಾಂಡ್ ಇಲ್ಲಿ ಬರುತ್ತೆ. ನಾಗಾಲ್ಯಾಂಡ್ ಯಾವ ಜೊತೆ? ನಾಗಾಲ್ಯಾಂಡ್ ಕೇವಲ ಮಯನ್ಮಾರ್ ಜೊತೆ ಮಾತ್ರ ಗಡಿಯನ್ನ ಹೊಂದಿರೋದು. ಸರಿ, ಅರುಣಾಚಲ ಪ್ರದೇಶ ಯಾವ್ಯಾವ ಜೊತೆ ಗಡಿ, ಯಾವ್ಯಾವ ದೇಶಗಳ ಜೊತೆ ಗಡಿ ಹೊಂದಿದೆ ಅರುಣಾಚಲ ಪ್ರದೇಶ? ಇಲ್ಲಿ ಮಯನ್ಮಾರ್ ಜೊತೆನೂ ಹೊಂದಿದೆ, ಇಲ್ಲಿ ಭೂತಾನ್ ಜೊತೆನೂ ಹೊಂದಿದೆ, ಇಲ್ಲಿ ಚೀನಾ ಜೊತೆನೂ ಹೊಂದಿದೆ. ಒಟ್ಟು ಮೂರು ದೇಶಗಳೊಂದಿಗೆ ಅರುಣಾಚಲ ಪ್ರದೇಶ ಗಡಿ ಹೊಂದಿದೆ. ಮಣಿಪುರ ಕೇವಲ ಮಿಜೋರಂ ಜೊತೆ ಮಾತ್ರ. ಅದೇ ರೀತಿ ಮಿಜೋರಂ ಎರಡು ದೇಶದ ಜೊತೆ, ಒಂದು ಬಾಂಗ್ಲಾದೇಶ, ಅದಾದ್ಮೇಲೆ ಮಯನ್ಮಾರ್. ಅರ್ಥ ಆಗ್ತಿದ್ಯಾ? ತ್ರಿಪುರ ಕೇವಲ ಬಾಂಗ್ಲಾದೇಶ ಜೊತೆ ಮೂರು ಕಡೆಯಿಂದ ಗಡಿಯನ್ನ ಹೊಂದಿದೆ. ಮೇಘಾಲಯ ಕೇವಲ ಬಾಂಗ್ಲಾ, ಅಸ್ಸಾಮು ಒಂದು ಭೂತಾನ್ ಜೊತೆ, ಅದಾದ್ಮೇಲೆ ಬಾಂಗ್ಲಾ ಜೊತೆ ಎರಡು. ನೋಡಿ, ಈ ರೀತಿ ಕ್ಲೀನ್ ಆಗಿ ನೀವು ಆ ಒಂದು ಈಶಾನ್ಯ ಭಾರತದ ಮ್ಯಾಪ್ ನಿಮ್ ತಲೆಯಲ್ಲೇ ಇದ್ರೆ ಮ್ಯಾಪ್ ಬರ್ಕೊಳೋದಾದ್ರೂ ಗೊತ್ತಿರ್ಬೇಕು ನಿಮಗೆ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ. ನಾನು 100% ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ, ನೀವು ಎಫರ್ಟ್ ಇಲ್ದಂಗೆ ಒಂದು ಮಾರ್ಕ್ಸ್ ಈಸಿಯಾಗ ತಗೊಂಡ್ತಾ ಹೋಗ್ತಾರೆ. ನಿಮಗೆ ಅಲ್ಟಿಮೇಟ್ ಏನ್ ಬೇಕು, ನಿಮಗೆ ಪರೀಕ್ಷೆಯಲ್ಲಿ ಅಂಕವನ್ನು ಗಳಿಸ್ಬೇಕು ನೀವು.
ಹಾಗಾಗಿ ಒಂದಿಷ್ಟು ದೊಡ್ಡ ಬುಕ್ ಅನ್ನ ಓದ್ತೀರ ಅಲ್ಲಿ ಒಂದು ಅಂಕ ಬರೆದಿದ್ರೆ ಎಷ್ಟು ನಿಮಗೆ ಬೇಜಾರಾಗೇ ಆಗತ್ತೆ. ಆ ಸಂಗತಿ ನಿಮಗೆ ಗೊತ್ತಿರತ್ತೆ, ನಿಮಗೆ ಮಾರ್ಕ್ಸ್ ಕಳ್ಕೊಳ್ಳುವಂತ ಸಂಗತಿ. ಇಂತಹ ವಿಷಯಗಳಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಮ್ಯಾಪ್ ಬೇಸ್ಡ್ ಪ್ರಶ್ನೆಗಳು ತುಂಬಾ ತುಂಬಾ ಇಂಪಾರ್ಟೆಂಟ್, ಪಕ್ಕಾ ಪ್ರಶ್ನೆಗಳು ಅಲ್ಲಿ ನಿಮ್ಗೆ ಸಿಕ್ಕೇ ಸಿಗತ್ತೆ ಮಾರ್ಕ್ಸ್ಗಳು. ಸುಮಾರು ಜನ ಅಲ್ಲಿ ನೆಗೆಟಿವ್ ಮಾಡ್ಕೊಳ್ತಾರೆ, ನೀವು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭಾರತದ ಭೌಗೋಳಿಕ ವಿಸ್ತೀರ್ಣ ಎಷ್ಟು ಎಷ್ಟು ಅಂತ ಕೇಳಿದರೆ ಎಸ್ ಎಸ್ ಸಿ 2003 ಬಂದಂತ ಪ್ರಶ್ನೆ. ಇದಕ್ಕೆ ಡೈರೆಕ್ಟ್ ಹಾಕ್ಬೋದು 372,57,263 ಅಂತ ಡೈರೆಕ್ಟ್ ಹಾಕ್ಬೋದು. ಸಂಪೂರ್ಣ ಭಾರತದ ಒಂದು ವಿಸ್ತೀರ್ಣ ಆಗಿರುತ್ತೆ ಇದು, ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ. ಇದು ಸ್ಕ್ವೇರ್ ಕಿಲೋಮೀಟರ್ ಇದು. ಓಕೆ, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ಯಾವ ಭಾರತೀಯ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿಲ್ಲ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ನೋಡಿ. ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿಲ್ಲ ಅಂತ ಕೇಳಿದೆ, ನಿಮ್ಗೆ ಈಸಿಯಾಗಿ ಹೇಳ್ತಾ ಹೋಗ್ಬೋದು. ಅವಾಗಲೇ ಹೇಳಿದೆ ಮಣಿ ಎಲ್ಲಿ ಬರುತ್ತೆ, ಮಣಿ ಮಿಜೋರಾಂ ಹತ್ರ ಬರುತ್ತೆ, ಮಿಜೋರಾಂ ಮೇಲ್ ಬರುತ್ತೆ. ಮಿಜೋರಾಂ ಮೇಲ್ ಬರೋದೆಲ್ಲ ಮಯನ್ಮಾರ್ ಹತ್ರ ಮಾತ್ರ ಗಡಿಯನ್ನ ಹೊಂದಿರತ್ತೆ. ಅರ್ಥ ಆಗ್ತಿದೆ ತಾನೆ ಹೇಳ್ತಾ ಇರೋದು, ನಾಗನ್ ಕೆಳಗ್ ಮಣಿ ಬರ್ತಾ ಇದೆ. ಹಾಗಾದ್ರೆ ಸರಿಯಾದ ಉತ್ತರ ಮಣಿಪುರ ಅಂತ ಹಾಕಿ ಮುಂದೋಗ್ಬೋದು. ಆದ್ರೂ ಕ್ರಾಸ್ ಚೆಕ್ ಮಾಡ್ರಿ, ಮೇಘಾಲಯ ಬಾಂಗ್ಲಾದೇಶದೊಂದಿಗೆ ಗಡಿ ಹೊಂದಿದೆ, ಅಸ್ಸಾಂ ಬಾಂಗ್ಲಾದೇಶದ ಜೊತೆ ಗಡಿ ಹೊಂದಿದೆ, ಅದೇ ರೀತಿ ತ್ರಿಪುರ ಮೂರು ಕಡೆಯಿಂದ ಬಾಂಗ್ಲಾದೇಶದ್ದು. ಆದ್ರೆ ಮಣಿಪುರ ನಾನು ಅವಾಗಲೇ ಒಂದು ಟ್ರಿಕ್ ನೋಡಿ ಇಲ್ಲಿ ಹೇಗೆ ಆನ್ಸರ್ ಮಾಡಿದ್ರಿ ಅಂತ. ಯು ಪಿ ಎಸ್ ಸಿ 2015 ಇದೇ ಪ್ರಶ್ನೆ ಬಂದಿತ್ತು, ಸಿ ಡಿ ಎಸ್ 2008 ಇದೇ ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಹಾಗಾಗಿ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ಹಂಚ್ಕೊಳ್ತೀನಿ ನಿಮ್ ಜೊತೆ ನಾನು, ಅದನ್ನ ನೆನ್ಪಿಟ್ಕೋಬೇಕು ಅಷ್ಟೇ ನನ್ನ ಉದ್ದೇಶ. ನೀವು ಆನ್ಸರ್ ಮಾಡೋದಲ್ಲ, ನೆನ್ಪಿಟ್ಕೊಳ್ಳೋದೇ ಆಗಿರತ್ತೆ ನನ್ನ ಉದ್ದೇಶ. ಪಶ್ಚಿಮ ಬಂಗಾಳ ಎಷ್ಟು ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನ ಹಂಚಿಕೊಂಡಿದೆ ಅಂತ ಕೇಳಿದರೆ, ಗಡಿಯನ್ನ ಹೊಂದಿದೆ ಅಂತ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 2004 ಒಂದು ಪ್ರಶ್ನೆ ಆಗಿರತ್ತೆ. ಪಶ್ಚಿಮ ಬಂಗಾಳ ನೋಡ್ಬೋದು ನೀವು ಇಲ್ಲಿ, ಒಂದು ನೇಪಾಳ, ಒಂದು ಸಿಕ್ಕಿಂ, ಒಂದು ಬಾಂಗ್ಲಾದೇಶ ಅಂತ, ಸಾರಿ ಒಂದು ಭೂತಾನ್, ಒಂದು ಬಾಂಗ್ಲಾದೇಶ. ಹಾಗಾದ್ರೆ ಎಷ್ಟಾಗಿರತ್ತೆ? ಪಶ್ಚಿಮ ಬಂಗಾಳ ಹೊತ್ತು 3 ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿರತ್ತೆ. ಹೇಳ್ತಿರೋದು ಅರ್ಥ ಆಗ್ತಿದೆ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ, ಯಾವ್ಯಾವ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಯಾವ್ಯಾವ ಸೇನೆಗಳಿರತ್ತೆ ಅಂತ. ಯಾವ ದೇಶಕ್ಕೆ ಅಂಡಮಾನ್ ದ್ವೀಪ ಹತ್ತಿರದಲ್ಲಿದೆ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಯಾವ ದ್ವೀಪಕ್ಕೆ ಅಂಡಮಾನ್ ಒಂದು ದ್ವೀಪ ಹತ್ತಿರ ಇದೆ ಅಂತಂದ್ರೆ ಭಾರತ ಅಂತ ಹಾಕ್ಬೇಡಿ ಸ್ನೇಹಿತರೆ. ಯಾಕೆಂದ್ರೆ ಭಾರತಕ್ಕೆ ತುಂಬಾ ದೂರ ಆಗತ್ತೆ ಅಂಡಮಾನ್. ಆದ್ರೆ ಅಂಡಮಾನ್ಗೆ ಹತ್ರವಾಗಿರೋದು ಇಲ್ಲಿ ಕಾಣುವಂತ ಕೋಕಾ ದ್ವೀಪಗಳು. ಈ ಕೋಕಾ ದ್ವೀಪಗಳು ಯಾವ ದೇಶಕ್ಕೆ ಸೇರಿರತ್ತೆ ಅಂದ್ರೆ ಇದು ಮಯನ್ಮಾರ್ ದೇಶಕ್ಕೆ ಸೇರಿರುತ್ತೆ. ಹಾಗಾಗಿ ಅಂಡಮಾನ್ಗೆ ಹತ್ತಿರವಾದಂತಹ ದೇಶ ಯಾವುದು ಅಂತ ಅಂದ್ರೆ ಮಯನ್ಮಾರ್ ಆಗಿರುತ್ತೆ. ಇದಕ್ಕೆ ಉತ್ತರ ಮಯನ್ಮಾರ್ ಸ್ನೇಹಿತರೆ. ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ಸಪರೇಟ್ ಮಾಡುವಂತಹ ರೇಖೆ ಯಾವುದು ಅಂತ ಅಂದ್ರೆ 10-degree ಕೆನಾಲ್ ಆಗಿರತ್ತೆ. ಅದೇ ರೀತಿ ಇಲ್ಲೇ ಒಂದು 8-degree ಕೆನಾಲ್ ಅಂತ ಇದೆ, ಲಕ್ಷದ್ವೀಪದಲ್ಲಿ ಕಂಡು ಬರ್ತೀವಿ. ಅದು ಮಿನಿಕಾಯ್ ಅಂತ ಹೇಳ್ತೀವಲ್ಲ, ಮಿನಿಕಾಯ್ ಮತ್ತೆ ಮಾಲ್ಡೀವ್ಸ್ ನ ಸಪರೇಟ್ ಮಾಡತ್ತೆ ಈ 8-degree ಕೆನಾಲ್ ಅಂತ. ಹಾಗಾಗಿ ಆ ಚಾನಲ್ ಅಂತ ಕರಿತೀವಿ, ಕೆನಾಲ್ ಅಂತ ಯೂಸ್ ಮಾಡೋದಿಲ್ಲ ಪದವನ್ನು, ಚಾನಲ್ ಅಂತ ಕರೀತಾರೆ. 10-degree ಚಾನಲ್ ಬರೋದು ಅಂಡಮಾನ್ ಮತ್ತು ನಿಕೋಬಾರ್ ಮಧ್ಯ, 8-degree ಬರೋದು ಮಿನಿಕಾಯ್ ದ್ವೀಪಗಳು ಮತ್ತು ಮಾಲ್ಡೀವ್ಸ್ ದ್ವೀಪಗಳ ಮಧ್ಯೆ ಬರುತ್ತಾ ಹೋಗುತ್ತೆ. ಪಾಕ್ ಜಲಸಂಧಿ ಯಾವ ರಾಷ್ಟ್ರವನ್ನು ವಿಭಜನೆ ಮಾಡತ್ತೆ ಅಂದ್ರೆ ಭಾರತ ಪಾಕಿಸ್ತಾನನ, ಭಾರತ ಶ್ರೀಲಂಕಾನ, ಭಾರತ ಬಾಂಗ್ಲಾದೇಶ. ನಮ್ಮ ಹುಡುಗರು ಬಹಳ ಹುಷಾರು, ಪಾಕ್ ಅಂತ ಇದೆಲ್ಲ ಡೈರೆಕ್ಟ್ ಪಾಕಿಸ್ತಾನ ಅಂತ ಹಾಕ್ಬಿಡ್ತೀರಾ. ಇಂಡೋ ಪಾಕ್ ಮ್ಯಾಚ್ ಎಲ್ಲ ನೋಡಿರ್ತೀರಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಇಂಗ್ಲಿಷ್ ನ ಪಾಕೆ ಬೇರೆ ಆಗಿರತ್ತೆ, PALK ಆಗಿರತ್ತೆ, ಎಲ್ ಸೈಲೆಂಟ್ ಇಲ್ಲಿ, ಪಾಕ್ ಸ್ಟ್ರೈಟ್ ಅಂತ ಇದಕ್ಕೆ ಹೆಸರು ಬಂದಿದೆ. ಹೇಗೆ ಅಂತ ಅಂದ್ರೆ ರಾಬರ್ಟ್ ಪಾಕ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹೆಸರನ್ನ ಇದಕ್ಕೆ ಇಟ್ಟಿದ್ದಾರೆ. ಇದು ನಾವು ಭಾರತ ಮತ್ತು ಶ್ರೀಲಂಕಾ ಮಧ್ಯ ಕಂಡು ಬರುತ್ತೆ. ಇದನ್ನು ಏನಿದು ಜಲಸಂಧಿ ಅಂತ ಅಂದ್ರೆ, ಇದು ಎರಡು ಭೂ ಸಮೂಹವನ್ನ ಬೇರ್ಪಡಿಸ್ತಾ ಹೋಗುತ್ತೆ, ಜಲ ಸಮೂಹವನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ, ಅದಕ್ಕೆ ಜಲಸಂಧಿ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಪಾಕ್ ಜಲಸಂಧಿ ಇರೋದು ಭಾರತ ಮತ್ತು ಶ್ರೀಲಂಕಾದ ನಡುವೆ. ಇದನ್ನ ಸೇತು ಸಮುದ್ರಂ ಅಂತ ಕರೀತಾರೆ, ಅಡಮ್ ಅಂತ ಕರೀತಾರೆ, ಅಡಮ್ ಬ್ರಿಡ್ಜ್ ಅಂತ ಕರೀತಾರೆ. ಇಲ್ಲಿ ಆ ಪಾಕ್ ಜಲಸಂಧಿಯಲ್ಲಿ ಇರುವಂತದ್ದೊಂದು ಬ್ರಿಡ್ಜ್ಗೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋಗೋಣ. UNCLOS ಅಂತ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆನ್ ದ ಸೀಸ್ ಅಂತ ಹೇಳ್ಬಿಟ್ಟು, ಅದರ ಪ್ರಕಾರ ಯಾವುದೇ ರಾಷ್ಟ್ರ ಅಂತಾರಾಷ್ಟ್ರೀಯ ಜಲದಲ್ಲಿ ಎಷ್ಟು ದೂರದವರೆಗೆ ಸಾರ್ವಭೌಮತ್ವ ಹೊಂದಿರುತ್ತೆ ಅಂತ CPOSI 2003 ಕೇಳಿದರೆ, PSA 16-18 ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ 12 NM ಅಷ್ಟು ದೂರ ಇರುತ್ತೆ. 12 NM ಅಂದ್ರೆ ಎಷ್ಟು ಕಿಲೋಮೀಟರ್ ಅಂತ ಕೇಳಿದರೆ 1.856 km ಕೂಡ ಅಂತ ಹೇಳ್ತಾ ಹೋಗ್ತಾರೆ. ಇದು ನಿಗದಿ ಮಾಡೋದು UNCLOS ಅವರು.
ಒಂದು ದೇಶದಲ್ಲಿ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದ್ರೆ, ಆ ಜಲ ಅಂತಂದ್ರೆ ಈ ಸಿ ಈ ವಾಟರ್ ಬಾಡಿಯಲ್ಲಿ ಆ ದೇಶ ಅಷ್ಟು ದೂರದವರೆಗೆ ಸಾರ್ವಭೌಮತೆ ಹೊಂದಿರುತ್ತೆ. ಅಲ್ಲಿ ನೇವಿಗಳನ್ನ ಇಡಬಹುದು, ಅಲ್ಲಿ ಮೀನುಗಾರಿಕೆಗಳನ್ನ ಮಾಡ್ತಾ ಹೋಗ್ಬೋದು, ಇತರೆ ಆರ್ಥಿಕ ಚಟುವಟಿಕೆಗಳನ್ನ ಆ ರಾಷ್ಟ್ರಗಳು ಮಾಡ್ತಾ ಹೋಗ್ಬೋದು. ಹಾಗಾಗಿ ಒಂದು ದೇಶಕ್ಕೆ 12 nautical miles ಅಷ್ಟು ದೂರದಷ್ಟು ಏನ್ ಕೊಡ್ತಾ ಹೋಗ್ತಾರೆ ಅಂದ್ರೆ ಆ ದೇಶಕ್ಕೆ ಸಾರ್ವಭೌಮತೆ ಕೊಡ್ತಾ ಹೋಗ್ತಾರೆ. ಯಾರು ಅಂತ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆನ್ ದ ಸಿ ಅವ್ರು ಕೊಡ್ತಾ ಹೋಗ್ತಾರೆ. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋಗ್ಬೋದು ಗಡಿಗಳ ಬಗ್ಗೆ ಇವಾಗ ಮಾತಾಡ್ತಾ ಹೋಗೋಣ, ಸ್ವಲ್ಪ ಗಡಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಬಾಂಗ್ಲಾದೇಶದ ಗಡಿಗೆ ಏನಂತ ಕರೀತಾರೆ ಅಂದ್ರೆ, ಕೆಲವೊಮ್ಮೆ ಇದನ್ನ ಪೂರ್ವಾಂಚಲ್ ಅಂತ ಕರೀತಾರೆ, ಕೆಲವೊಮ್ಮೆ ಇದನ್ನ ಜೀರೋ ಪ್ಯಾರಲಲ್ ಲೈನ್ ಅಂತ ಕರೀತಾರೆ. ಬಾಂಗ್ಲಾದೇಶ ಮತ್ತೆ ಭಾರತದ ನಡುವೆ ಇರುವಂತ ಗಡಿ ರೇಖೆಯನ್ನ ಪೂರ್ವಾಂಚಲ್ ಅಂತಾನು ಕರೀತಾರೆ, ಜೀರೋ ಪ್ಯಾರಲಲ್ ಅಂತಾನು ಕರೀತಾರೆ. ಇಂಡೋ ಬಾಂಗ್ಲಾ ಮಧ್ಯೆ ಇರುವಂತಹ ಸೆಕ್ಯೂರಿಟಿ ಫೋರ್ಸ್ ಯಾವುದು ಅಂತ ಅಂದ್ರೆ BSF ಇರ್ತಾರೆ. ಇಲ್ಲಿ ಇರುವಂತಹ ಸೆಕ್ಯೂರಿಟಿ ಫೋರ್ಸ್ ಯಾವುದು ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರಾಗಿರ್ತಾರೆ, ಸೆಕ್ಯೂರಿಟಿ ಫೋರ್ಸ್ ಅವ್ರು ಇರ್ತಾರೆ ಇಲ್ಲಿ. ಅದಾದ್ಮೇಲೆ ಇಂಡೋ ಪಾಕಿಸ್ತಾನ್ ಬಾರ್ಡರ್ ಇಲ್ಲಿ ಕಾಣ್ತಾ ಇದೆಲ್ಲ, ಎಲ್ಲೆಲ್ಲಿ ಬರುತ್ತೆ ಇಂಡೋ ಪಾಕಿಸ್ತಾನ್ ಬಾರ್ಡರ್, ಒಂದು ಗುಜರಾತ್, ರಾಜಸ್ಥಾನ, ಪಂಜಾಬ್ ರಾಜ್ಯಗಳಲ್ಲಿ ಬರುತ್ತೆ. ಆಮೇಲೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು ಪಾಕಿಸ್ತಾನದ ಒಂದು ಬಾರ್ಡರ್ ಅನ್ನು ನೋಡ್ತಾ ಹೋಗ್ತೀವಿ. ಅಂತಾರಾಷ್ಟ್ರೀಯ ಗಡಿಯನ್ನ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿದೆ ಅಂತ ಪರೀಕ್ಷೆಯಲ್ಲಿ ಕೇಳಿದ್ರೆ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಏನು ಕೇಂದ್ರಾಡಳಿತ ಪ್ರದೇಶಗಳು ಮಾತ್ರ ಏನ್ ಹೊಂದಿದೆ ಅಂದ್ರೆ ಅಂತಾರಾಷ್ಟ್ರೀಯ ಗಡಿ ಹೊಂದಿರುವಂತ ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ. ಇದು ಕೂಡ ಪ್ರಶ್ನೆ ಆಗ್ಬೋದು, ಇದು ಅಪ್ಗ್ರೇಡೆಡ್ ವರ್ಷನ್ ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಸರ್, ಈ ಒಂದು ಗಡಿ ರೇಖೆಗೆ ಏನಂತ ಕರೀತಾರೆ ಅಂದ್ರೆ ರಾಡ್ಕ್ಲಿಫ್ ಗಡಿ ರೇಖೆ ಅಂತ ಕರೀತಾರೆ. ಈ ರಾಡ್ಕ್ಲಿಫ್ ಗಡಿ ರೇಖೆಗೆ ಇರುವಂತಹ ಉದ್ದ ನೋಡ್ಬೋದು, 3,323 kilometers ಇದೆ ಉದ್ದ ಅದು. ಸರಿ, ಅಲ್ಲಿರುವಂತಹ ಒಂದು ಕಾವಲು ಗಸ್ತು ಪಡೆ ಯಾವುದು ಅಂತ ಅಂದ್ರೆ, ಇಲ್ಲೂ ಕೂಡ BSF ಇರುತ್ತೆ. BSF ಎಲ್ಲೆಲ್ಲಿರುತ್ತೆ? ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ. ಏನಿದು ಆರಂಭದಲ್ಲಿ ನಾವು ಇದನ್ನ ಪೂರ್ವ ಪಾಕಿಸ್ತಾನ ಅಂತ ಕರಿತೀವಲ್ಲ, ಅಲ್ಲೂ BSF ಇರೋದು. ಇಲ್ಲಿ ಮಾತ್ರ BSF ನ ನಾವು ಕಾಣ್ತೀವಿ, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದಲ್ಲಿ ಮಾತ್ರ BSF ಇರುತ್ತೆ. ಓಕೆ, ನೆಕ್ಸ್ಟ್ ನೋಡ್ಬೋದು ಇಂಡೋ ಚೀನಾ ಬಾರ್ಡರ್ಗೆ ಏನಂತ ಕರೀತಾರೆ ಅಂತ. ನಿಮ್ಗೆಲ್ಲ ಗೊತ್ತು ಈ ಒಂದು ಬಾರ್ಡರ್ಗೆ ಅರುಣಾಚಲ ಪ್ರದೇಶದಲ್ಲಿ ಕಾಣ್ತಾ ಇದೆಲ್ಲ, ಇದನ್ನ ಮ್ಯಾಕ್ ಮಹಾನ್ ಅಂತ ಕರೀತಾರೆ, ಮ್ಯಾಕ್ ಮಹಾನ್ ಗಡಿ ರೇಖೆ ಅಂತ ಕರೀತಾರೆ. ಈ ಮ್ಯಾಕ್ ಮಹಾನ್ ಗಡಿ ರೇಖೆ ಇರೋದು ಈ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಲ್ಲ, ಇಲ್ಲಿ ಮಾತ್ರ ಇರೋದು. ಇಲ್ಲಿ ಲಡಾಖ್ ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಗಡಿ ರೇಖೆಯನ್ನ, ಒಂದು ಮೆಕ್ ಡೊನಾಲ್ಡ್ ಗಡಿ ರೇಖೆ ಅಂತ ಕರೀತಾರೆ, ಇನ್ನೊಂದು ಜಾನ್ಸನ್ ಅಂಡ್ ಜಾನ್ಸನ್ ಗಡಿ ರೇಖೆ ಅಂತ ಕರೀತಾರೆ. ನಾವು ಈ ಗಡಿ ರೇಖೆ ಇದೆಲ್ಲ, ಇದನ್ನ ಜಾನ್ಸನ್ ಗಡಿ ರೇಖೆ ಅಂತ ಕರೀತಾರೆ, ಇದನ್ನ ಮೆಕ್ ಡೊನಾಲ್ಡ್ ಗಡಿ ರೇಖೆ ಅಂತ ಕರೀತಾರೆ. ನಮ್ಮದು ಭಾರತದಲ್ಲಿ ಒಂದು 1947 ಏನ್ ಒಂದು ಯುದ್ಧ ಆಗತ್ತೆ, ಇಂಡೋ ಪಾಕಿಸ್ತಾನ್ ಯುದ್ಧ ಆಗತ್ತೆ. ಆ ಯುದ್ಧ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ಪಾಕಿಸ್ತಾನದ ಆರ್ಮಿಗಳು ಇಲ್ಲೇ ಉಳ್ಕೊಂತಾರೆ. ನೆಹರು ಅವರು ಯುನೈಟೆಡ್ ನೇಷನ್ಸ್ ಹೋದಾಗ ಯುದ್ಧವನ್ನು ನಿಲ್ಲಿಸ್ಬೇಕು ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ನಿಮ್ಮ ನಿಮ್ಮ ಏನು ಅಕ್ವೈರ್ಡ್ ಟೆರಿಟರಿ ಇದೆಯಲ್ಲ ಅಲ್ಲೇ ಇರ್ರಿ, ದ್ವಿಪಕ್ಷೀಯವಾಗಿ ಮಾತಾಡ್ಕೊಂಡು ಅದನ್ನ ಬಗ್ಗೆ ಹರಿಸ್ಕೊಂಡು ಆ ಒಂದು ಯಾರಿಗೆ ಸೇರುತ್ತೆ ಆ ಜಾಗವನ್ನು ಬಿಟ್ಕೊಡಿ ಅಂತ ಹೇಳ್ತಾರೆ. ಅವತ್ತಿಂದ ಇದು ವಿವಾದಾತ್ಮಕವಾಗಿ ಉಳಿಯತ್ತೆ ಈ ಒಂದು ಪ್ರಾಂತ್ಯವನ್ನ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. 1967 ಇಂಡೋ ಚೀನಾ ಯುದ್ಧ ಆಗತ್ತೆ. ಆ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ಈ ಪ್ರದೇಶವನ್ನು ವಶಪಡಿಸ್ಕೊಬೇಕು ಅಂತ ಅವ್ರು ಇರ್ತಾರೆ. ಅದಾದ್ಮೇಲೆ ಚೀನಾ ಅವರಿಗೆ ಗಿಫ್ಟ್ ಆಗಿ ಕೊಡುತ್ತೆ, ಇದನ್ನ ಚೀನಾ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ಚೀನಾ ಏನ್ ಹೇಳುತ್ತೆ ಅಂದ್ರೆ, ಈ ಗಡಿವರೆಗೂ ನನ್ಗೆ ಸೇರಿರೋದು ಅಂತ ಹೇಳುತ್ತೆ. ಆದ್ರೆ ಭಾರತ ಹೇಳುತ್ತೆ ಈ ಗಡಿ ನಮ್ದೇ ಅಂತ ಹೇಳುತ್ತೆ. ನರೇಂದ್ರ ಮೋದಿ ಅವರು ಕೂಡ ಮ್ಯಾಪ್ ಮಾಡೋರಿಗೆ, ಸ್ಟಾಟಿಸ್ಟಿಕಲ್ ಅಥವಾ ಏನು ಟಾಪೋಗ್ರಾಫಿಕಲ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಇದೇ ಹೇಳಿದ್ದಾರೆ, ನಮ್ ದೇಶದ ಮ್ಯಾಪ್ ಅಲ್ಲಿ ಪಾಕ್ ಆಕ್ಯುಪೈಡ್ ಮತ್ತೆ ಚೀನಾ ಆಕ್ಯುಪೈಡ್ ಕಾಶ್ಮೀರ ಅಂತ ಕೊಡ್ಬೇಡಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಸಂಪೂರ್ಣವಾಗಿ ನಾವು ಮೆಕ್ ಡೊನಾಲ್ಡ್ ಗಡಿ ರೇಖೆಯನ್ನ ನಂಬ್ತಾ ಹೋಗ್ತೀವಿ. ಅಂದ್ರೆ ಈ ಪ್ರಾಂತ್ಯದಲ್ಲಿ ಮಾತ್ರ, ನೀವು ಕೇವಲ ತಪ್ಪು ಕಲ್ಪನೆ ಇದೆ, ಇಡೀ ಚೀನಾದ ಗಡಿ ಮೆಕ್ಮೋಹನ್ ಆಗಿಲ್ಲ, ಅರುಣಾಚಲ ಪ್ರದೇಶದಲ್ಲಿ ಇರುವಂತಹ ಗಡಿಗೆ ಮಾತ್ರ ನಾವು ಮೆಕ್ಮೋಹನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಇದನ್ನು ಕೂಡ ಅದೇ ಗಡಿ ರೇಖೆದಲ್ಲಿ ಗುರುತು ಮಾಡ್ತಾ ಹೋಗ್ತೀವಿ. ಈ ಸಿಕ್ಕಿಂ ಅಲ್ಲಿ ಇರುವಂತಹ ಗಡಿ ರೇಖೆಗೆ ನಾವು ಇವತ್ತಿಗೂ ಕೂಡ ಚಿಕನ್ ನೆಕ್ ಅಂತ ಕರಿತಾ ಹೋಗ್ತೀವಿ. ಸಿಕ್ಕಿಂ ಅಲ್ಲಿ ಕೂಡ ಚೀನಾ ಗಡಿಯನ್ನ ಹೊಂದಿದೆ. ಅರ್ಥ ಆಗ್ತಿದ್ಯಾ? ಚೀನಾದ ಇಲ್ಲಿರುವಂತಹ ಒಂದು ಗಸ್ತು ಪಡೆ ಯಾವುದು ಅಂತ ಅಂದ್ರೆ, ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಆಗಿರ್ತಾರೆ, ITBP ಅಂತ ಕರಿತೀವಿ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತ ಕರೀತಾರೆ. ಇಂಡೋ ನೇಪಾಳ ಅಲ್ಲಿ ಇರೋದು ಸಶಸ್ತ್ರ ಸೀಮಾ ಬಲ್ ಇರುತ್ತೆ, ಸಶಸ್ತ್ರ ಸೀಮಾ ಬಲ್ SSB ಇರ್ತಾರೆ. ಅದೇ ರೀತಿ ಇಂಡೋ ಭೂತಾನ್ ಅಲ್ಲಿ ಕೂಡ SSB ಇರ್ತಾರೆ. ಇದೊಂಥರ ಫ್ರೆಂಡ್ಲಿ ರಿಲೇಶನ್ಶಿಪ್ ಇರುತ್ತೆ. ಇಲ್ಲಿ ನಾವು ಭೂತಾನ್ ಅವ್ರನ್ನೂ ಕೂಡ ಆರ್ಮಿಗೆ ಸೇರಿಸ್ಕೊಂತೀವಿ, ನೇಪಾಳ ಅವ್ರನ್ನ ಕೂಡ SSBಗೆ ಸೇರಿಸ್ಕೊಂತ ಹೋಗ್ತೀವಿ. ಇಂಡೋ ಮಯನ್ಮಾರ್ ಅಲ್ಲಿ ಯಾವ್ದಿದ್ದಾರೆ ಅಂದ್ರೆ, ತುಂಬಾ ಒಂದು ಪ್ರಾಚೀನ ಒಂದು ಇತಿಹಾಸದಿಂದನೂ ಒಂದು ಹೆಸರು ಮಾಡಿದಂತ ಅಸ್ಸಾಂ ರೈಫಲ್ಸ್ ಇಂಡೋ ಮಯನ್ಮಾರ್ ಬಾರ್ಡರ್ ಅಲ್ಲಿ ಕೇಳ್ತಾರೆ. ಇದು ಎಕ್ಸಾಮ್ ಅಲ್ಲಿ ಕೂಡ ತುಂಬಾ ಕೇಳಿದ್ದಾರೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಇದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂತ ಹೋಗ್ರಿ ಸ್ನೇಹಿತರೆ. ಈಗ ಮುಂದಿನ ಒಂದು ಪಾಯಿಂಟ್ ಗೆ ಹೋಗೋಣ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ನೆರೆ ರಾಜ್ಯವನ್ನ ಹೊಂದಿದೆ ಅಂತ ಕೇಳಿದ್ದಾರೆ. ಅಂತಂದ್ರೆ ನೆರೆ ರಾಜ್ಯಗಳನ್ನ ಯಾವುದು ಅಂತ, ನೈಬರಿಂಗ್ ಸ್ಟೇಟ್ಸ್ ಯಾವ ರಾಜ್ಯ ಅತಿ ಹೆಚ್ಚು ಹೊಂದಿದೆ ಅಂತ. ಕರ್ನಾಟಕ ಫಸ್ಟ್ ನೋಡ್ಕೊಳ್ಳೋಣ. ಕರ್ನಾಟಕ ಅಲ್ಲ ಉತ್ತರ, ನಿಮ್ಗೆಲ್ಲ ಗೊತ್ತಾಗಿದೆ ಈಗ ಆಲ್ರೆಡಿ. ಉತ್ತರ ಪ್ರದೇಶ. ಕರ್ನಾಟಕ ನೋಡೋಣ.
ಒಂದು ಗೋವಾ, ಎರಡು ಮಹಾರಾಷ್ಟ್ರ, ಮೂರು ತೆಲಂಗಾಣ, ನಾಲ್ಕು ಹೈದರಾಬಾದ್, ಐದು ತಮಿಳುನಾಡು, ಆರು ಕೇರಳ, ಒಟ್ಟು ಆರು ಗಡಿ ರಾಜ್ಯ ಹೊಂದಿದೆ. ಅದಾದ ಮೇಲೆ ಅಸ್ಸಾಂ ನೋಡೋಣ. ಅಸ್ಸಾಂ ಅಲ್ಲಿ ನೋಡ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು, ಮೇಘಾಲಯ ಇರ್ಬೋದು, ಮಿಜೋರಾಂ ಇರ್ಬೋದು, ಮಣಿಪುರ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಅರುಣಾಚಲ್ ಪ್ರದೇಶ್ ಇರ್ಬೋದು, ಒಟ್ಟು ಆರು ಗಡಿ ರಾಜ್ಯವನ್ನು ಹೊಂದಿದೆ. ಕರ್ನಾಟಕ ಮತ್ತೆ ಅಸ್ಸಾಂ ಸೇಮ್ ಸೇಮ್ ಇದೆ. ಆದ್ರೆ ಅಸ್ಸಾಮಿನ ವಿಶೇಷ ಏನು ಅಂತಂದ್ರೆ ಇದು ಎರಡು ಪ್ಲಸ್ ಎರಡು ದೇಶದೊಂದಿಗೆ ಕೂಡ ಅತಿ ಗಡಿಯನ್ನು ಹೊಂದಿದೆ. ಇನ್ನೊಂದ್ಸತಿ ನೋಡೋಣ, ಪಶ್ಚಿಮ ಬಂಗಾಳ ಎರಡು ಮೂರು ನಾಲ್ಕು ಐದು ಆರು ಏಳು ಸಾರಿ ಏಳು ರಾಜ್ಯದೊಂದಿಗೆ ಗಡಿಯನ್ನು ಹೊಂದಿದೆ ಅಸ್ಸಾಂ. ಕರ್ನಾಟಕ ಆರು, ಅಸ್ಸಾಂ ಏಳು, ಪ್ಲಸ್ ಎರಡು ನೈಬರಿಂಗ್ ಕಂಟ್ರೀಸ್ ಜೊತೆ ಕೂಡ ಇದು ಗಡಿಯನ್ನು ಹೊಂದಿದೆ. ಆದ್ರೆ ಟಫೆಸ್ಟ್ ಕಂಟೆಂಡರ್ ಉತ್ತರ ಪ್ರದೇಶ. ಇಲ್ಲಿ ಉತ್ತರ ಪ್ರದೇಶದ ನೋಡ್ತಾ ಹೋಗೋಣ, ಒಂದು ಉತ್ತರಾಖಂಡ್, ಎರಡು ಮೂರು ನಾಲ್ಕು ಐದು ಆರು ಏಳು, ಅದಾದ ಮೇಲೆ ಎಂಟು ರಾಜಸ್ಥಾನ ಬಿಟ್ಟಿದೆ, ಎಂಟು ಒಟ್ಟು ಎಂಟು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ. ಅದ್ರ ಜೊತೆ ಒಂದು ಕೇಂದ್ರಾಡಳಿತ ಪ್ರದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಅಂದ್ರೆ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರಿತೀವಲ್ಲ ಅದು. ಒಟ್ಟು ಟೋಟಲ್ ಎಂಟು ಪ್ಲಸ್ ಒಂದು ಪ್ಲಸ್ ದೇಶ ಒಂದು ಏನು ಅಂತಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಪ್ಲಸ್ ಟು ದೇಶಗಳು ಯಾವುದು, ಒಂದು ನೇಪಾಳ ಪ್ಲಸ್ ಒಂದು, ಟೋಟಲ್ ಹತ್ತು ಪ್ರದೇಶಗಳು ಇದರಿಂದ ಆವೃತಗೊಂಡಿದೆ ಅಂತ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಅತಿ ಹೆಚ್ಚು ರಾಜ್ಯ ಎಂಟಾಗಿರೋದ್ರಿಂದ ಅದಕ್ಕೆ ಉತ್ತರ ಉತ್ತರ ಪ್ರದೇಶ ಆಗಿರುತ್ತೆ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ ಅಂತ ಒಂದು ಪ್ರಶ್ನೆ ಬಂದಿದೆ. ಒಮ್ಮೆ ಮಾತ್ರ ಇದು ಅತಿ ದೊಡ್ಡ ರಾಜ್ಯ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಜಸ್ಥಾನ ಆಗಿರುತ್ತೆ. ಸೆಕೆಂಡ್ ಮಧ್ಯಪ್ರದೇಶ. ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅತಿ ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ ಕೇಳ್ತಾ ಇದಾರೆ, ಸಿಕ್ಕಿಂ ಅಲ್ಲ ಸ್ನೇಹಿತರೆ, ಗೋವಾ. ಪಾಪ್ಯುಲೇಷನ್ ಅಲ್ಲೇ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ, ಪಾಪ್ಯುಲೇಷನ್ ಅಲ್ಲೇ ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ, ಅತಿ ಚಿಕ್ಕ ರಾಜ್ಯ ಗೋವಾ. ಈ ರೀತಿ ನೆನ್ಪಿಟ್ಕೊಳ್ತಾ ಹೋಗ್ರಿ ಸ್ನೇಹಿತರೆ. ನೋಡ್ತಾ ಹೋಗ್ಬೋದು ನೀವು, ಇಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶ ಮ್ಯಾಪ್ ಇದೆ. ಭಾರತದಲ್ಲಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶ ಇದೆ ಅಂತಂದ್ರೆ, ಪ್ರಸ್ತುತ ಎಂಟು ಕೇಂದ್ರಾಡಳಿತ ಪ್ರದೇಶ ಇದೆ. ಅತಿ ವಿಸ್ತೀರ್ಣ ಹೊಂದಿರುವುದು ರಾಜಸ್ಥಾನ ಹೊಂದಿರುತ್ತೆ, ಅತಿ ಕಡಿಮೆ ವಿಸ್ತೀರ್ಣ ಹೊಂದಿರೋದು ಗೋವಾ, 3,702 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಹೊಂದಿದೆ. ಅತಿ ಹೆಚ್ಚು ಏನು, ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ರೆ, ಪ್ರಸ್ತುತ ಇದು ಅಪ್ಡೇಟೆಡ್ ಆಗಿದೆ ನಿಮ್ಗೆ, ಲಡಾಖ್ ಆಗಿರುತ್ತೆ. ಸುಮಾರು 59,146 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ದೊಡ್ಡದು ಲಡಾಖ್ ಆಗಿದೆ. ಅತಿ ಸಣ್ಣ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಅಂದ್ರೆ ನಿಮ್ಗೆ ಲಕ್ಷದ್ವೀಪ ಆಗಿರುತ್ತೆ ಸ್ನೇಹಿತರೆ. ಆ ದೃಷ್ಟಿಯಲ್ಲಿ ಇದನ್ನ ನೀವು ನಾವು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿರುತ್ತೆ ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ. ಎಕ್ಸಾಮ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಆಗ್ಬೋದು. ಇವಾಗ ಕೇಂದ್ರಾಡಳಿತ ಪ್ರದೇಶ ಎಲ್ಲ ಮೇಲೆ ಕೆಳಗೆ ಆಗಿರೋದ್ರಿಂದ ಆ ದೃಷ್ಟಿಯಲ್ಲಿ ಇದನ್ನ ನೋಡ್ತಾ ಹೋಗ್ರಿ ನೀವು, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ ನಾನು ಹೇಳೋ ವಿಷಯಗಳನ್ನ. ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ರಾಜ್ಯ ಕೇಳ್ತಾ ಇದ್ದಾರೆ, ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಒಂದು ರಾಜ್ಯದಲ್ಲಿ ಅರಣ್ಯ ಹೊಂದಿರೋದು ಎಲ್ಲಿ ಅಂತ ಅಂದ್ರೆ ಮಧ್ಯಪ್ರದೇಶ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿ ಕೂಡ ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶ, ಅತಿ ಹೆಚ್ಚು ಅರಣ್ಯ ಹೊಂದಿರೋದು ಕೂಡ ಇವಾಗ ಪ್ರೆಸೆಂಟ್ ಮಧ್ಯಪ್ರದೇಶ ಆಗಿರುತ್ತೆ. ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಬುಡಕಟ್ಟು ಜನಾಂಗ ಅಂದ್ರೆ ಕಾಡಲ್ಲೇ ಇರತ್ತಾನೆ ಟ್ರೈಬಲ್ ಪೀಪಲ್, ಹಾಗಾದ್ರೆ ಡೈರೆಕ್ಟ್ ಆನ್ಸರ್ ಮಧ್ಯಪ್ರದೇಶ ಹಾಕ್ಬೋದಾ? ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಇರೋದು ಟ್ರೈಬಲ್ ಪೀಪಲ್ ಅಂತಾರೆ, ಎಸ್ ಟಿಗಳು ಶೆಡ್ಯೂಲ್ಡ್ ಟ್ರೈಬ್ ಅಂತಾನೆ ಹೇಳ್ಬೋದು, ಅದು ಮಧ್ಯಪ್ರದೇಶದಲ್ಲಿ ಇರ್ತಾರೆ. ಅತಿ ಹೆಚ್ಚು ಬುಡಕಟ್ಟು ಭಾಷೆಯನ್ನು ಮಾತನಾಡುವಂತಹ ರಾಜ್ಯ ಯಾವುದು ಅಂತ ಅಂದ್ರೆ ಅದು ಒಡಿಶಾ ರಾಜ್ಯದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಭಾಷೆಗಳನ್ನ ಮಾಡ್ತಾರೆ. ಅತಿ ಹೆಚ್ಚು ನಿಮಗೆ ವೈವಿಧ್ಯಮಯದಿಂದ ಕೂಡಿರುವಂತಹ ಬುಡಕಟ್ಟು ಇರುವಂತಹ ರಾಜ್ಯ ಯಾವುದು ಅಂತ ಅಂದ್ರೆ ಅಸ್ಸಾಂ ಆಗಿರುತ್ತೆ. ಅಸ್ಸಾಂ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಬುಡಕಟ್ಟು ಸಮುದಾಯಗಳು ಇಲ್ಲಿ ಕಾಣ್ತಾ ಹೋಗ್ತಿವಿ. ಆದ್ರೆ ಅತಿ ಹೆಚ್ಚು ಇರೋದು ನಮಗೆ ಓವರ್ ಆಲ್ ಆಗಿ ಜನಸಂಖ್ಯೆಯಲ್ಲಿ ಮಧ್ಯಪ್ರದೇಶ ಆಗಿರುತ್ತೆ. ವೈವಿಧ್ಯತೆ ತಗೊಂಡ್ರೆ ಅಸ್ಸಾಂ ಆಗಿರುತ್ತೆ. ಇನ್ಕ್ರೆಡಿಬಲ್ ಇಂಡಿಯಾ ಅನ್ನೋದು ಅದಕ್ಕೆ ಸ್ನೇಹಿತರೆ, ಹುಡುಕ್ತಷ್ಟು ಪ್ರಶ್ನೆಗಳು ಸಿಗ್ತಾ ಹೋಗುತ್ತೆ. ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗ್ತದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗ್ರಿ. ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಅವಾಗಲೇ ಎಸ್ ಟಿ ಆಯ್ತು, ಇವಾಗ ಎಸ್ ಸಿ ಕೇಳ್ತಾ ಇದಾರೆ. ಅತಿ ಹೆಚ್ಚು ಎಸ್ ಸಿ ಇರೋದು ಉತ್ತರ ಪ್ರದೇಶದಲ್ಲಿ, ಅತಿ ಹೆಚ್ಚು ಶೆಡ್ಯೂಲ್ಡ್ ಕ್ಯಾಸ್ಟ್ಗಳಿಗೆ ನಾವು ಕಾಣ್ತಾ ಹೋಗ್ತೀವಿ. ಭಾರತದ ಮೇಲೆ ಹಾದು ಹೋಗುವಂತಹ ಅಕ್ಷಾಂಶ ಯಾವುದು ಅಂತ ಕೇಳಿದ್ದಾರೆ. ಅಕ್ಷಾಂಶ ಅಂತ ಅಂದ್ರೆ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಲ್ಯಾಟಿಟ್ಯೂಡ್ ಆಗಿರುತ್ತೆ. ಯಾವ ಲ್ಯಾಟಿಟ್ಯೂಡ್ ಭಾರತದ ಮೇಲೆ ಹಾದೋಗುತ್ತೆ ಅಂತ ಅಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾದೋಗತ್ತೆ, ಇಲ್ಲಿಂದ ಹಾದೋಗತ್ತೆ, ಹೀಗಾದೋಗತ್ತೆ ಸ್ನೇಹಿತರೆ. ಸರಿ, ಇದೇ ತರ ಸ್ಟ್ರೈಟ್ ಆಗಿ ಹಾದೋಗಲ್ಲ, ಸ್ವಲ್ಪ ವಾರೆಯಾಗಿ ಹಾದೋಗುತ್ತೆ. ಇದೊಂದು ಕೋಡಲ್ಲಿ ನೆನ್ಪಿಟ್ಕೊಳ್ತಾ ಹೋಗ್ರಿ.
ಈಗ ಕೊರೋನಾ ಬಂದಿರೋದ್ರಿಂದ APMC ಏನು ಎಂಟ್ರಿ ಇಲ್ಲ, ನಾವು RMC ಅಂತ ಕರೆಯೋಣ, RMC ಎಂಟ್ರಿ ಇಲ್ಲ, ಅದಕ್ಕೆ ನಾವು MTV ನೋಡ್ತೀವಿ. ಆಮೇಲೆ JG ಅಂತ ಅಂದ್ರೆ ಸಣ್ಣ ಮಕ್ಳು ಜಿ ಮಾಡಿ ಅಂತ ಮಲ್ಕೊಳ್ಳಿ ಅಂತ ಹೇಳ್ತಾರಲ್ಲ, ನಾವು JG ಅಂತ ಕರ್ಕೊಳೋಣ. RMC ಹೋಗಲ್ಲ, MTV ನೋಡ್ತೀವಿ, JG ಮಾಡ್ತೀವಿ ಅಂತ ಸುಮ್ಮನೆ ನೆನ್ಪಿಟ್ಕೊಳೋದು ಅಷ್ಟೇ. ಆರ್ ಅಂದ್ರೆ ರಾಜಸ್ಥಾನ, ಎಂ ಅಂದ್ರೆ ಮಧ್ಯಪ್ರದೇಶ, ಸಿ ಅಂತ ಅಂದ್ರೆ ಛತ್ತೀಸ್ಗಢ, ಎಂ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಮಧ್ಯಪ್ರದೇಶ ಆಯ್ತು ಅನ್ಸತಿ, ಮಿಜೋರಾಂ, ಅದನ್ನ ಟಿ ಅಂತ ಅಂದ್ರೆ ತ್ರಿಪುರ, ವಿ ಅಂತ ಅಂದ್ರೆ ಸುಮ್ಮನೆ ಇದು W ಅಂತ ಅನ್ಕೊಳ್ಳಿ ವೆಸ್ಟ್ ಬೆಂಗಾಲ್, ಜೆ ಅಂದ್ರೆ ಜಾರ್ಖಂಡ್, ಜಿ ಅಂದ್ರೆ ಗುಜರಾತ್. ಆದ್ರೆ ಆ ಒಂದು ಲೈನಿಗೆ ಏನಂತ ಕರೀತಾರೆ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ, ಕರ್ನಾಟಕ ಸಂಕ್ರಮಣ ರೇಖೆ ಅಂತ ಕರೀತಾರೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಅದನ್ನ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಇದನ್ನ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ, 23.5 degrees ಉತ್ತರ ಅಕ್ಷಾಂಶ ಅಂತ ಕರೀತಾರೆ. ಹಾಗಾಗಿ ಸೂರ್ಯನ ನೇರ ಕಿರಣಗಳು ಇದ್ರ ಮೇಲೆ ಹಾದೋಗತ್ತೆ. ಯಾವಾಗ ಅಂತ ಅಂದ್ರೆ ಜೂನ್ 21ಕ್ಕೆ ನಾವು ಅತಿ ಹೆಚ್ಚು ಹಗಲನ್ನ ಉತ್ತರ ರೇಖಾಂಶದಲ್ಲಿ ಕಾಣ್ತಾ ಹೋಗ್ತೀರಿ, ಉತ್ತರ ಗೋಳಾರ್ಧದಲ್ಲಿ, ಅದರಲ್ಲೂ ಈ ಒಂದು ರೇಖಾಂಶದಲ್ಲಿ ನಾವು ಕಾಣ್ತಾ ಹೋಗೋದ್ರಿಂದ ಅತಿ ಹೆಚ್ಚು ಹಗಲಿರತ್ತೆ. ಹಾಗಾಗಿ ಆ ದಿನವನ್ನ ನಾವು ಯೋಗ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತಾ ಹೋಗ್ತೀವಿ. ಸರಿ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ UPSC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿ ಅಂತಾನೆ ಕೇಳ್ಬೋದು. ಕರ್ಕಾಟಕ ಸಂಕ್ರಮಣ ಪಶ್ಚಿಮದಿಂದ ಪೂರ್ವಕ್ಕೆ ಯಾವ್ಯಾವ ರಾಜ್ಯಗಳ ಮೇಲೆ ಹಾದೋಗತ್ತೆ ಅಂದ್ರೆ, ಫಸ್ಟ್ ಪಶ್ಚಿಮ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಪೂರ್ವ ಆಗಿರತ್ತಲ್ಲ, ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಂ, ಈ ರೀತಿ ನೀವು ಹೇಳೋದು ಕೂಡ ಗೊತ್ತಿರ್ಬೇಕು ಇಲ್ಲಿ. ಮತ್ತೆ ಪೂರ್ವದಿಂದ ಪಶ್ಚಿಮ ಬೇಕಾದ್ರೂ ಕೇಳ್ಬೋದು. ಎಕ್ಸಾಮ್ಗಳಲ್ಲಿ ಒಂದೇ ತರ ಇರೋದಿಲ್ಲ ಪ್ರಶ್ನೆಗಳು, ವೇರಿಯೇಷನ್ ಮಾಡ್ತಾ ಇರ್ತಾರೆ. ಭಾರತದ ಈ ಕೆಳಗಿನ ಯಾವ ರಾಜ್ಯದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನಾನು ನಿಮಗೆ ನೆನ್ಪಿಟ್ಕೊಳಕ್ ಒಂದು ಫಾರ್ಮುಲಾ ಕೊಟ್ಟಿದ್ದೆ, ಅದರಲ್ಲಿ ಓ ಎಲ್ಲರೂ ಇತ್ತ, RMC, MTV, JG ಅಲ್ಲಿ ಓ ಇರ್ಲಿಲ್ಲ ಅಂತ ಅಂದ್ರೆ ಸರಿಯಾದ ಉತ್ತರ ಇದಕ್ಕೆ ಒಡಿಶಾ ಆಗಿರ್ತೆ, ಒಡಿಶಾದ ಮೇಲೆ ಆದೋಗಲ್ಲ, ಹಂಗೂ ಕೂಡ ನೀವು ನೆನ್ಪಿಟ್ಕೋಬೋದಲ್ಲ ಸ್ನೇಹಿತರೆ. ಓಹ, ಇದೆಲ್ಲ ನಿಮಗೆ ನಾನ್ ಮಾಡ್ತಾ ಇರೋದು, ಈ ಕ್ವಶನ್ ಗಳು ಯಾವ ರೀತಿ ಕೇಳಬಹುದು ಅಂತ ನಿಮ್ಗೆ ಅವೇರ್ನೆಸ್ ಗೋಸ್ಕರ ಇಂತ ಪ್ರಶ್ನೆಗಳನ್ನ ನಿಮ್ಗೆ ಹೇಳ್ತಾ ಇದೀನಿ. ಹಾಗಾಗಿ ಇದನ್ನೇ ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಇದೇ ಬರತ್ತೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಇರ್ಬೇಡ್ರಿ. ನಾನು ಹೇಳ್ತಾ ಇದ್ದೀನಿ ಹಿಂಗೆಲ್ಲ ಹಿಂದೆ ಕೇಳಿದ್ದಾರೆ, ಹಿಂಗೆ ಕೇಳ್ಬೋದು, ನೀವು ಈ ರೀತಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ಹಾಗಾಗಿ ಆ ದೃಷ್ಟಿಯಲ್ಲಿ ಅಧ್ಯಯನ ಮಾಡಿ ಅಷ್ಟೇ. ಈ ಕೆಳಗಿನ ಯಾವ ನಗರವು ಕರ್ಕಾಟಕ ಸಂಕ್ರಮಣ ವೃತ್ತಕ್ಕೆ ಹತ್ತಿರದಲ್ಲಿದೆ ಅಂತ ಈ ತರ ಒಂದು UPSC ಪ್ರಶ್ನೆ ಬಂದಿದೆ. ನೋಡ್ಬೋದು, ನಿಮ್ಗೆಲ್ಲ ಗೊತ್ತು, ಈಗ RMC, MTV, JG ಅಂತ ನೆನ್ಪಿಟ್ಕೊಂಡಿದೀವಿ. ಹಂಗಂದ್ರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲರಿಗೂ ಗೊತ್ತು ಝಾನ್ಸಿ ಅಂತ ಊರಿದೆ, ಹಂಗಾದ್ರೆ ಝಾನ್ಸಿ ಅಲ್ಲ ಅಂತ ನೀವು ಇದಕ್ಕೆ ರೈಟ್ ಹಾಕ್ಬೋದು, ದೆಹಲಿ ಅಲ್ಲ ಅಂತ ರೈಟ್ ಹಾಕ್ಬೋದು, ಆಗ್ರಾ ಉತ್ತರ ಪ್ರದೇಶದಲ್ಲಿ ರೈಟ್ ಹಾಕ್ಬೋದು, ಗ್ವಾಲಿಯರ್ ಅಲ್ಲಿದೆ ಅಂದ್ರೆ ಮಧ್ಯಪ್ರದೇಶ, ಹಂಗಾದ್ರೆ ಸರಿಯಾದ ಉತ್ತರ ಸಿ ಅಂತ ಹಾಕಿದ್ರೆ ನೀವು ತಪ್ಪಾಗಿರ್ತೀರಾ. ಇದಕ್ಕೆ ಸರಿಯಾದ ಉತ್ತರ ಝಾನ್ಸಿ ಆಗಿರತ್ತೆ. ಉತ್ತರ ಪ್ರದೇಶದ ಮೇಲೆ ಹಾದೋಗಲ್ಲ, ಆದ್ರೆ ಕೆಳಗಿನ ಯಾವ ನಗರ ಕರ್ಕಾಟಕ ಸಂಕ್ರಮಣ ವೃತ್ತಕ್ಕೆ ಹತ್ತಿರದಲ್ಲಿದೆ ಅಂದ್ರೆ ಉತ್ತರ ಅದಕ್ಕೆ ಝಾನ್ಸಿ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಸ್ನೇಹಿತರೆ, ಈ ಲೈನ್ ಹಾದೋಗತ್ತಲ್ಲ, ಹಿಂಗೆ ಹಾದೋಗತ್ತೆ ಅಂತ ಹೇಳಿದ್ರೆ ಗ್ವಾಲಿಯರ್ ಬರೋದು ಇಲ್ಲಿ, ಜಿಯೋಗ್ರಫಿಕಲ್ ಪಾಯಿಂಟ್ ಅನ್ನೋದು ನೆನ್ಪಿಟ್ಕೊಂಡು ಹೋಗ್ಬೇಕು ನೀವು. ಜಬಲ್ಪುರ ಇಲ್ಲಿ ಬರುತ್ತೆ, ಸ್ವಲ್ಪ ಮೇಲೆ ಗ್ವಾಲಿಯರ್ ಬರುತ್ತೆ ಅನ್ನೋದು ನೆನ್ಪಿಟ್ಕೊಂಡ್ರೆ, ಅದಕ್ಕಿಂತ ಕೆಳಗೆ ಇಲ್ಲಿ ಈ ಒಂದು ಜಾಗ ಇದೆಲ್ಲ, ಇದೇ ಏನಾಗಿರತ್ತೆ ಅಂದ್ರೆ ಸ್ನೇಹಿತರೆ, ಝಾನ್ಸಿ ಆಗಿರತ್ತೆ. ಹಾಗಾಗಿ ಯಾವ್ದು ಇವಾಗ ಹತ್ರ ಆಗಿದೆ, ಝಾನ್ಸಿನ ತಾನೆ ಸರಿಯಾದ ಉತ್ತರ. ಕರ್ಕಾಟಕ ಸಂಕ್ರಮಣ ವೃತ್ತಕ್ಕೆ ಯಾವ್ದು ಹತ್ರ? ಝಾನ್ಸಿ ಹತ್ರ. ಹಾಗಾಗಿ ನೋಡಿ, ಪ್ರಶ್ನೆಗಳು ಈಸಿನೇ, ಇದು ತುಂಬಾ ಈಸಿನೇ ಗೊತ್ತಾದ್ಮೇಲೆ, ಆದ್ರೆ ಅವೇರ್ನೆಸ್ ಇರ್ಬೇಕು ನಿಮ್ಗೆ. ಯಾವ ರೇಖಾಂಶದ ಆಧಾರದ ಮೇಲೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ IST ನಿಗದಿಪಡಿಸ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದರೆ SSC 2010ರಲ್ಲಿ ಸ್ನೇಹಿತರೆ, ನಮ್ಗೆಲ್ಲ ಗೊತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಹಿಂಗೆ ಆದೋಗತ್ತೆ ಅಂತ. ಅಂದ್ರೆ ಪಶ್ಚಿಮನ ಪೂರ್ವನ, ಅದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಅದಕ್ಕೆ 82.5 degrees ಗ್ರೀನ್ ವಿಚ್ ಮೆರಿಡಿಯನ್ ಇಂದ ನಮ್ಮ ದೇಶ ಯಾವ ಕಡೆ ಇದೆ, ಇಂಗ್ಲೆಂಡಿಗಿಂದ ನಮ್ಮ ದೇಶ ಯಾವ ಕಡೆ ಇದೆ, ಇಂಗ್ಲೆಂಡಿಗೆ ನಾವು ಈಸ್ಟ್ ಅಲ್ಲಿ ಇದೀವಿ. ಹಾಗಾದ್ರೆ ಸರಿಯಾದ ಉತ್ತರ ಈಸ್ಟ್ ಆಗಿರುತ್ತೆ, 82.5 degrees ಪೂರ್ವ ರೇಖಾಂಶ ಆಗಿರುತ್ತೆ. ಲೈನ್ ಕೂಡ ನಾನು ಬರಿತೀನಿ ನೋಡಿ ಸ್ನೇಹಿತರೆ, ಇದು ಪ್ರಯಾಗ್ರಾಜ್ ಮೇಲೆ ಹಾದೋಗುತ್ತೆ ಸ್ನೇಹಿತರೆ. ಮೊದಲಿನ ಅಲಹಾಬಾದ್ ಅಂತ ಕರಿತೀವಿ, ಉತ್ತರ ಪ್ರದೇಶದ ಅಲಹಾಬಾದ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ, ತೆಲಂಗಾಣ, ಹೀಗೆ ಹಾದೋಗತ್ತೆ. ಯಾವ್ಯಾವ ರಾಜ್ಯದ ಮೇಲೆ ಹಾದೋಗತ್ತೆ ಅನ್ನೋದು ಇಂಪಾರ್ಟೆಂಟ್. ಒಂದು ಉತ್ತರ ಪ್ರದೇಶ UP, ಈ ಪಾಯಿಂಟ್ ಅನ್ನ ಏನಂತ ಕರೀತಾರೆ, ಅಲಹಾಬಾದ್ ಅಂತ ಕರಿತಾ ಇದ್ರು, ಅದನ್ನ ರೀನೇಮ್ ಮಾಡಿ ಪ್ರಯಾಗ್ರಾಜ್ ಅಂತ ಪ್ರಸ್ತುತ ಕರಿತಾ ಇದ್ದಾರೆ. ಪ್ರಯಾಗ್ರಾಜ್ ಇನ್ನು ಮಿರ್ಜಾಪುರದಲ್ಲಿ ಹಾದೋಗತ್ತೆ ಇದು, ಮಿರ್ಜಾಪುರ ಅನ್ನೋದು ಇಂಪಾರ್ಟೆಂಟ್. ಅದಾದ್ಮೇಲೆ ಮಧ್ಯಪ್ರದೇಶದ ಮೇಲೆ ಹಾದೋಗತ್ತೆ, ಅದಾದ್ಮೇಲೆ ಛತ್ತೀಸ್ಗಢ ಮೇಲೆ ಹಾದೋಗತ್ತೆ, ಅದಾದ್ಮೇಲೆ ಒಡಿಶಾ ಮೇಲೆ ಹಾದೋಗತ್ತೆ, ಅದಾದ್ಮೇಲೆ ಆಂಧ್ರಪ್ರದೇಶ ಮೇಲೆ ಹಾದೋಗುತ್ತೆ. ತೆಲಂಗಾಣದ ಮೇಲೆ ಹಾದೋಗಲ್ಲ, ತೆಲಂಗಾಣ ಇಲ್ಲಿದೆ ನೋಡಿ ಸ್ನೇಹಿತರೆ. ನಾನು ಯಾಕೆ ಹೇಳಿದೆ ಅಂತ ಅಂದ್ರೆ, ಆಂಧ್ರ ತೆಲಂಗಾಣ ಕೊಟ್ರೆ ಕನ್ಫ್ಯೂಷನ್ ಆಗ್ತಿರ, ತೆಲಂಗಾಣ ಕರಾವಳಿ ತೀರ ಹೊಂದಿರೋದಿಲ್ಲ, ಇದು ಕರಾವಳಿ ತೀರದ ಮೇಲೆ ಹಾದೋಗುತ್ತೆ. ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ UPSC ಅವ್ರು ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ.
ಈ ಕೆಳಗಿನ ಯಾವ ರಾಜ್ಯಗಳ ಮೇಲೆ 82.5 ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈಗ ರೈಟ್ ಆನ್ಸರ್ ಯಾವುದು ಹೇಳ್ಬೋದು? ಆರಾಮಾಗಿ ಬಿಹಾರ ಅಂತ ಹಾಕ್ಬೋದಾನೆ. ಬಿಹಾರದ ಮೇಲೆ ಹಾದು ಹೋಗೋದೇ ಇಲ್ಲ, ಪಕ್ಕದಲ್ಲಿದೆ, ಉತ್ತರ ಪ್ರದೇಶದ ಪಕ್ಕದಲ್ಲೇ ಇದೆ. ಆದ್ರೆ ಹಾದು ಹೋಗೋದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಚಂಡೀಗಢ, ಒಡಿಶಾ, ಸಾರಿ ಛತ್ತೀಸ್ಗಢ, ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಮೇಲೆ ಹಾದು ಹೋಗುತ್ತೆ. ಸ್ನೇಹಿತರೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇಲ್ಲಿದೆ ನೋಡಿ. ಈ ಕೆಳಗಿನ ಯಾವ ಯಾವ ನಗರಗಳ ಮೇಲೆ 82.5 ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗುತ್ತೆ ಅಂತ ನೀವೆಲ್ಲ ಪ್ರಶ್ನೆಗಳನ್ನ ನೋಡಿ ಡಿಸೈಡ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಯಾವ್ದಕ್ಕೆ ಹಾಕ್ತೀರಾ? ಕಾಕಿನಾಡ ಭುವನೇಶ್ವರ್ನ, ಕಾಕಿನಾಡ ಪುದುಚೇರಿನ, ಚೆನ್ನೈ ಪುದುಚೇರಿನ, ಮಿರ್ಜಾಪುರ್ ಪಾಟ್ನಾನ? ಯಾವ್ದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿರತ್ತೆ? ಮಿರ್ಜಾಪುರ್ ಅಂತ ಹೇಳಿ ಉತ್ತರ ಪ್ರದೇಶದ ಮೇಲೆ ಅದಾಗುತ್ತೆ ಅಂತ ಇದಕ್ಕೆ ರೈಟ್ ಆನ್ಸರ್ ಹಾಕ್ಬೇಡಿ. ಅಥವಾ ಕಾಕಿನಾಡ ಪುದುಚೇರಿ, ಪುದುಚೇರಿಯಲ್ಲಿ ಇಲ್ಲೆಲ್ಲ ಇದೆ ಅಂತ ಅನ್ಕೊಂಡು ಮಿಸ್ಟೇಕ್ ಮಾಡ್ತಾ ಹೋಗ್ತೀರಾ. ಅದಕ್ಕಿಂತ ಮುಂಚೆ ಈ ಪ್ರಶ್ನೆ ಉತ್ತರ ನೀವೇ ಕೊಡ್ತೀರಾ ನೋಡಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದೆ ಪುದುಚೇರಿ ಎನ್ನುವಂತಹ ರಾಜ್ಯ ಎಲ್ಲೆಲ್ಲಿದೆ ಅಂತ ಅಂದ್ರೆ, ಒಂದು ನಾವು ಕೇರಳದಲ್ಲಿ ಕಾಣ್ತೀವಿ, ಕೇರಳದಲ್ಲಿ ಇದನ್ನ ಮಾಹೆ ಅಂತ ಕರಿತೀವಿ. ಅದೇ ರೀತಿ ತಮಿಳ್ನಾಡಲ್ಲಿ ಇಲ್ಲಿ ಕಾಣ್ತಾ ಇದಲ್ಲ, ಇಲ್ಲಿ ಕರೈಕಲ್ ಮತ್ತೆ ಪುದುಚೇರಿ ಅಂತ ಎರಡು ಪ್ರದೇಶಗಳಿದೆ. ಅದೇ ರೀತಿ ಇದು ಯಾಣಂ ಅಂತ ಕರಿತೀವಿ. ಸರಿ, ಇಷ್ಟು ಒಂದು ಪ್ರದೇಶಗಳು ಜಿಲ್ಲೆ ಸೇರಿ ಇದೊಂದು ಜಿಲ್ಲೆ ಆಗಿದೆ. ಅದು ಪುದುಚೇರಿ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಅತ್ಯಂತ ಸಣ್ಣ ಜಿಲ್ಲೆ ಯಾವುದು ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತ್ಯಂತ ಸಣ್ಣ ಜಿಲ್ಲೆ ಪುದುಚೇರಿನ ಅತ್ಯಂತ ಸಣ್ಣ ಜಿಲ್ಲೆ ಆಗಿರುತ್ತೆ. ಇಲ್ಲಿ ಕಾಣ್ತಾ ಇದಲ್ಲ, ಇದು ಅತ್ಯಂತ ಸಣ್ಣ ಜಿಲ್ಲೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅಂತ ಅಂದ್ರೆ ಗುಜರಾತ್ನ ಕಚ್ ಆಗಿರುತ್ತೆ. ಅತ್ಯಂತ ದೊಡ್ಡ ಕಾನ್ಸ್ಟಿಟ್ಯೂಯನ್ಸಿ, ಹಿಂದೆ ಕೇಳ್ತಾ ಇದ್ರು ಕಾನ್ಸ್ಟಿಟ್ಯೂಯನ್ಸಿ ಯಾವ್ದಂತ, ಲಡಾಕ್ ಕಾನ್ಸ್ಟಿಟ್ಯೂಯನ್ಸಿ ಅತ್ಯಂತ ದೊಡ್ಡದಾಗಿರುತ್ತೆ. ಆ ದೃಷ್ಟಿಯಲ್ಲಿ ಇದನ್ನೆಲ್ಲ ನೋಡ್ಕೊಬೇಕಾಗತ್ತೆ ನೀವು. ಇವಾಗ ನಾನು ಹೇಳಿರೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ಉತ್ತರ ಕೊಡ್ಬೇಕಾಗತ್ತೆ ನೀವು. ಈಗ ಹೇಳಿ, ಇದು ಕೇಳೋದು ಯಾವ ಒಂದು ನಗರಗಳ ಮೇಲೆ ಆದಾಗುತ್ತೆ ಅಂದ್ರೆ, ಇದಕ್ಕೆ ಸರಿಯಾದ ಉತ್ತರ ಕಾಕಿನಾಡ ಮತ್ತೆ ಪುದುಚೇರಿ ಆಗಿರುತ್ತೆ. ಇಲ್ಲಿ ಕಾಣ್ತಾ ಇದೆಲ್ಲ, ಇದು ಯಾನಮ್, ಈ ಯಾನಮ್ ಕೂಡ ಪುದುಚೇರಿಗೆ ಸೇರೋದು. ಇಲ್ಲಿ ಕಾಕಿನಾಡ ಕಾಣತ್ತೆ, ಈ ಲೈನ್ ಹಾದೋಗೋದು ಇದ್ರ ಮೇಲೆ ಕೂಡ ಹಾದೋಗತ್ತೆ. ಈ ಒಂದು ಪುದುಚೇರಿ ಮೇಲೆ ಕೂಡ ಹಾದೋಗತ್ತೆ. ಪುದುಚೇರಿ ಇಲ್ಲಿದೆ, ಇದ್ರ ಮೇಲೆ ಹಾದೋಗಲ್ಲ ಅಂತ ಅನ್ಕೊಂಡು ನೀವೇನಾದ್ರು ಇದಕ್ಕೆ ಉತ್ತರ ಕೊಟ್ಟಿದ್ರೆ, ಮಿರ್ಜಾಪುರ್ ಮೇಲೆ ಹಾದೋಗತ್ತೆ ಅಂತ ಇದಕ್ಕೆ ಹಾಕಿದ್ರೆ ಪಾಟದ ಮೇಲೆ ಹಾದೇ ಹೋಗಲ್ಲ, ತಪ್ಪಾಗಿರುತ್ತೆ ಉತ್ತರ. ಚೆನ್ನೈ ಮೇಲೆ ಹಾದು ಹೋಗಲ್ಲ, ಇಲ್ಲಿ ಪುದುಚೇರಿ ಮೇಲೆ ಹಾದೋಗಲ್ಲ. ಆದ್ರೆ ಈ ಕಾಕಿನಾಡದ ಕೆಳಗಡೆ ಇರುವಂತ ಯಾನಮ್ ಪ್ರದೇಶದ, ಅದು ಪುದುಚೇರಿಗೆ ಸೇರಿರೋದ್ರಿಂದ ಸರಿಯಾದ ಉತ್ತರ ಇದಾಗಿರುತ್ತೆ. UPSC 2012 ಬಂದಿರೋ ಪ್ರಶ್ನೆ. ಸ್ನೇಹಿತರೆ, ಇದಿಷ್ಟು ನಾನು ಸಂಗ್ರಹಣೆ ಮಾಡಿ ನಿಮ್ಗೆ ಕ್ಲಾಸ್ ಮಾಡಿದ್ದೀನಿ ಸ್ನೇಹಿತರೆ, ಮ್ಯಾಪ್ ಬೇಸ್ಡ್ ಒಂದು ಜಿಯೋಗ್ರಫಿ ಆಧಾರದ ಮೇಲೆ. ನನ್ನ ಕ್ಲಾಸ್ಗಳು ಇಷ್ಟ ಆಗಿದ್ರೆ ಇನ್ನಷ್ಟು ನೀವು ನಮ್ಮ ವಿಡಿಯೋಗಳನ್ನ ಅಪೇಕ್ಷಿಸ್ತಾ ಹೋಗ್ಬೋದು. ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತ ವಿಡಿಯೋಗಳು ನಿಮ್ಗೆ ಕೊಡ್ತಾ ಹೋಗ್ತೀನಿ ಅಂತ ಸ್ನೇಹಿತರೆ. ಜೈ ಹಿಂದ್.